ದೇವ್ರೆ ನಿಮ್ಮ ಅಪರಿಮಿತವಾದ ಪರಿಶುದ್ಧವಾದ ಪ್ರೀತಿಗಾಗಿ ನಾವೆಲ್ಲರೂ ಕೂಡ ನಿಮಗೆ ಈ ಸಮಯದಲ್ಲಿ ಕೃತಜ್ಞತೆ ಸಲ್ಲಿಸುವ ತಂದೆಯಾದ ದೇವ್ರೆ ಈ ದಿನದಲ್ಲಿ ನಮ್ಮೆಲ್ಲರನ್ನು ಕೂಡ ನೆನಪು ಮಾಡಿಕೊಂಡು ನಿಮ್ ಜೀವ ಜೀವಿತರ ಪಟ್ಟಿಯಲ್ಲಿ ನಮ್ಮೆಲ್ಲರನ್ನು ಕೂಡ ಎಣಿಸಿ ಈ ಸಂಜೆ ವೇಳೆಯಲ್ಲಿ ಈ ಕೂಟಕ್ಕೆ ಒಟ್ಟಾಗಿ ಸೇರಿಸಿ ನಿಮ್ಮ ವಾಕ್ಯಗಳನ್ನ ಕೇಳುವಂತ ನಿಮ್ಮ ಮಹಾಸೌಭಾಗ್ಯವನ್ನ ದೇವರೇ ನಮ್ಮೆಲ್ಲರಿಗೂ ಅನುಗ್ರಹಿಸಿದ್ರಿ ಕರುಣಿಸಿದ್ದೀರಿ ನಿಮ್ಮ ಅಪಾರದ ಪ್ರೀತಿಯನ್ನ ನಮ್ಮ ಮೇಲೆ ದಾರಿ ಎರೆದಿದ್ದೀರಿ ತಂದೆ ಅದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ ತಂದೆಯಾದ ದೇವರೇ ಈ ಕೂಟದ ಆರಂಭ ಅಂತ್ಯದವರೆಗೂ ದೇವರೇ ನಮ್ಮೆಲ್ಲರ ಮಧ್ಯದಲ್ಲಿ ಇದ್ದು ನೀನೆ ತಾನೇ ನಡೆಸಿಕೊಡ್ಬೇಕಾದ್ರೆ ಬೇಡಿಕೊಳ್ಳೇವೆ ಅಪ್ಪ ವಾಕ್ಯ ಹಂಚುವಂತ ಸಹೋದರ ಕೂಡ ವಿಶೇಷ ಆಶೀರ್ವಾದ ಮಾಡ್ರಿ ಅವ್ರಿಗೂ ಕೂಡ ನಿಮ್ಮ ಆತ್ಮ ಶಕ್ತಿಯನ್ನು ಕೊಟ್ಟು ನಡೆಸ್ರಿ ಅಪ್ಪ ಕೇಳುವಂತ ನಮ್ಮೆಲ್ಲರನ್ನು ಕೂಡ ನಿಮ್ಮ ಮಹಾ ಕೃಪಾ ಕರುಣೆಯಿಂದ ಶ್ರಮ ಕೂಡ ನಿಮ್ಮ ವಾಕ್ಯಗಳನ್ನ ಕೇಳಿ ನಿಮ್ಮ ಒಬ್ಬನೇ ಮಗನಾಗಿರುವಂತ ಯೇಸು ಕ್ರಿಸ್ತನ ಅಪ್ಪ ಶ್ರಮ ಸಂಕಟ ಇಕ್ಕಟ್ಟುಗಳಲ್ಲಿ ದೇವರನ್ನ ನಾವೆಲ್ಲವನ್ನು ಸಹಿಸಿಕೊಂಡು ತಾಳ್ಮೆಯಿಂದ ಈ ಭೂಲೋಕದಲ್ಲಿ ಓಟವನ್ನು ಓಡುವಂತೆ ನಮ್ಮನ್ನ ಬಲಪಡಿಸಿ ನಡೆಸ್ರಿ ಅಪ್ಪ ಎಲ್ಲರ ಮಧ್ಯದಲ್ಲಿ ದೇವ್ರೆ ಬಂದಿರುವಂತ ಬಾರದಿರುವಂತ ಎಲ್ಲಾ ಸಹೋದರ ಸಹೋದರಿಗಳನ್ನು ಕೂಡ ಮತ್ತೊಂದ್ ನೆನಪು ಮಾಡಿಕೊಳ್ತೇನೆ ದೇವ್ರೆ ಅವ್ರಿಗೂ ಕೂಡ ಆಶ್ವಾದ ಮಾಡ್ರಿ ಎಲ್ಲರನ್ನು ಕೂಡ ಕರುಣಿಸ್ರಿ ಎಲ್ಲರಿಗೂ ಸಹಾಯ ಮಾಡ್ರಿ ಈ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು ನಮ್ಮೆಲ್ಲರ ಕರ್ತನು ನಮ್ಮೆಲ್ಲರ ರಕ್ಷಕನು ನಮ್ಮೆಲ್ಲರ ಒಡೆಯನು ನಮ್ಮೆಲ್ಲರ ವಿಮೋಚಕನು ಆಗಿರುವ ನಜರೈತನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ ಆಮೇನ್ ಥ್ಯಾಂಕ್ ಯು ಬ್ರ ಪ್ರೀತಿಯಾಗಿ ಕರೆಯಲ್ಪಟ್ಟ ಸಹೋದರ ಸಹೋದರಿಗೂ ತಂದೆಯಾದ ದೇವರೂ ಕರ್ತನಾದ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ ಕ್ರಿಸ್ತರಲ್ಲಿ ಪ್ರೀತಿಯ ಸಹೋರಸವರು ಇದೆ ದೇವರ ಮಹಾಕೃಪೆಯಿಂದ ದೇವರ ವಾಕ್ಯವನ್ನು ಧ್ಯಾನ ಹಾಗೆ ಈ ದಿನದ ಭಾಗವಾದ ನಿನ್ನ ರಾಜ್ಯ ಬರಲಿರುವಂತಹ ಸಂಪುಟದಲ್ಲಿ ಕೃಷ್ಣ ಭಾಗವನ್ನು ನೋಡಕ್ ಹೋಗ್ತಿದೀವಿ ಹದಿನೈದು ನೋಡಕ್ರಿ ಹಾಗಾಗಿ ಹದಿನೈದನೇ ಭಾಗವನ್ನು ನೋಡೋಣ ಸರ್ ಟೈಮ್ ನಾವು ಎಲ್ಲಿಗೆ ನಿಲ್ಸಿದೀವಿ ಅಂತ ಗೊತ್ತಿದ್ಯಾ ನಿಮಗೆ

ಸೊ ಇರ್ಬೇಕು ಲಾಸ್ಟ್ ನಾವು ನಿಲ್ಸಿದಂತ ಒಂದು ಪಾಯಿಂಟ್ ನೀವು ಅದನ್ನ ಗಮನಿಸಿರಬಹುದು ಸಾಮಾನ್ಯವಾಗಿ ಆ ಫ್ರೆಂಚ್ ರೆವಲ್ಯೂಷನ್ ಅಂದ್ರೆ ಮುಖ್ಯವಾಗಿ ಒಂದು ಪ್ರಕಟಣೆಯಲ್ಲಿ ಬರೆದಂತ ಒಂದು ಪ್ರವಾದನೀಯ ವಾಕ್ಯವನ್ನ ಅಂದ್ರೆ ಭೂಮಿ ಬಾಯಿ ತರದು ಘಟಸರ್ಪದಿಂದ ಬಂದಂತ ನೀರಿನ ಪ್ರವಾಹವನ್ನ ಅದು ಇಟ್ಕೊಳ್ಳುವಂತಹ ಒಂದು ವಿಷಯವನ್ನ ನಾವು ಫ್ರೆಂಚ್ ಗೆ ಕಂಪೇರ್ ಮಾಡಿ ನೋಡುತ್ತೆ ಅಲ್ವಾ ಸೊ ಅದರ ಮುಂದಿನ ಭಾಗ ಅದ್ರಲ್ಲಿರುವಂತಹ ಮುಂದಿನ ಒಂದು ವಿಷಯವನ್ನು ಕೂಡ ನಾವು ಇವತ್ತು ನೋಡೋಣ ಕಂಟಿನ್ಯೂ ಮಾಡೋಣ ಪೇಜ್ ನಂಬರ್ ಎಲ್ಲಿಂದ ಬರುತ್ತೆ ಯಾವ ಪೇಜ್ ಇದೆ ಮೂವತ್ಮೂರು ಮೊದಲನೇ ಪೇರಾ ಸಲ್ಲಿಂದ ಓದ್ ಮನೆ ಆ ಎಲ್ರು ಕೂಡ ಓದ್ಬೇಕಂದ್ರೆ ಮುಖ್ಯವಾಗಿ ಸಿಸ್ಟರ್ಸ್ ಆದಷ್ಟು ಓದಿ ಮತ್ತೆ ಇಲ್ದಿದ್ದಾಗ ಬರೆದಸ್ಕೊಂಡು ಓದೋಣ ಎಲ್ರು ಒಂದ್ ಎರಡ್ ಪೇರ ಓದ್ಮೇಲೆ ಇನ್ನೊಬ್ರು ಕೂಡ ಅವಕಾಶ ಕೊಡಿ ಎಲ್ರು ಓದ್ ಓಕೆನಾ ಸೊ ಸ್ಟಾರ್ಟ್ ಮಾಡಿ ಓದಲಾ ಬ್ರದರ್ ಯಾರು ಓದ್ತಾರೆ ಬೇರೆ ಇಲ್ಲ ಓದಿನ ಓದಿ ನೀ ಓದಿ ಅನಂತರ ಇಲ್ಲಿ ನೀರಿನ ಪ್ರವಾಹವು ಪೋಪನ ಅಧಿಕಾರದ ಅಂತ್ಯ ಮತ್ತು ಕರ್ತನದ ಆರಂಭ ಅಥವಾ ಅಂತ್ಯಕಾಲದ ಸಿದ್ಧತೆ ಇವೆರಡನ್ನೂ ಗುರುತಿಸಿತು ಈ ಪ್ರವಾಹದ ಮೇಲೆಯೇ ಕರ್ತನ ಸೇವಕನು ಪ್ರವಾದನೀಯವಾಗಿಕೊಂಡು ಒಂದು ಕಾಲ ಎರಡು ಕಾಲ ಮತ್ತು ಅರ್ಧ ಕಾಲ ಇವುಗಳ ಬಗ್ಗೆ ಪ್ರಕಟಿಸುವುದು ಕಂಡು ಬಂದಿತು ಈ ಪ್ರಕಟಣೆಯು ಈ ಆಶ್ಚರ್ಯಕಾರಕ ಸಂಗತಿಗಳ ಅಂತ್ಯಕ್ಕೆ ಇನ್ನೆಷ್ಟು ದೂರವಿದೆ ಎಂಬ ಪ್ರಶ್ನೆಗೆ ಉತ್ತರವಾಗಿ ಮಾಡಲ್ಪಟ್ಟಿತ್ತು ಆಶ್ಚರ್ಯಕರಕ ಮತ್ತು ಅದ್ಭುತ ದಾನಿಯಲ ಹನ್ನೆರಡನೇ ಅಧ್ಯಾಯ ಒಂದರಿಂದ ಮೂರು ವಚನಗಳಲ್ಲಿ ಹೇಳಿದ ಸಂಗತಿಗಳ ಬಗ್ಗೆ ಅಲ್ಲ ಅವು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟವುಗಳು ಅವುಗಳು ಅಪರೂಪವಾದವುಗಳಲ್ಲ ಆದರೆ ನಿರೀಕ್ಷಿಸಿದವುಗಳು ಅಪರೂಪದ ಸಂಗತಿಗಳು ಅಂದರೆ ಮಧ್ಯ ಬರುವ ಸಂಕಷ್ಟಗಳು ಉಪದ್ರವಗಳು ಮತ್ತು ಕರ್ತನ ಪವಿತ್ರ ಜನರ ಶೋಧನೆಗಳು ವಿಶೇಷವಾಗಿ ಆ ಸಮಯದಲ್ಲಿ ಮತ್ತು ವಿಚಿತ್ರವಾದ ಶಕ್ತಿ ಅಥವಾ ಕೊಂಬಿನ ಅಥವಾ ಪೋಪನ ಅಧಿಕಾರದ ಪ್ರಾಬಲ್ಯತೆಯ ಫಲವಾಗಿ ನಡೆದವು ಇದರ ಬಗ್ಗೆ ದಾನಿಯಲನು ಮೊದಲೇ ವಿಶೇಷ ವಿಚಾರಣೆ ಮಾಡಿದ್ದಾನೆ ದಾನಿಯಲ ಏಳನೇ ಅಧ್ಯಾಯ ಹತ್ತೊಂಬತ್ತರಿಂದ ಇಪ್ಪತ್ತೆರಡು ವಚನಗಳು ಪ್ರಶ್ನೆ ಏನೆಂದರೆ ದೇವರು ಈ ಸತ್ಯಕ್ಕಾಗುವ ಆಶ್ಚರ್ಯಕರ ವ್ಯ ಆತನ ಮಕ್ಕಳ ಮತ್ತು ಜನಾಂಗಕ್ಕೆ ಆಗುವ ಆಶ್ಚರ್ಯಕರವಾದ ವಂಚನೆಯನ್ನು ಎಷ್ಟರವರೆಗೆ ಅನುಮತಿಸುತ್ತಾನೆ ಎಂಬುದಾಗಿತ್ತು ಇದರ ಉತ್ತರವಾಗಿ ಪೋಪನ ಶಕ್ತಿಯು ಪರಿಮಾಣವನ್ನು ನಿಶ್ಚಿತವಾಗಿ ಅದರ ಅಂತ್ಯ ಸಮಯವನ್ನು ನೀಡುತ್ತದೆ ಮತ್ತು ಪವಿತ್ರ ಜನರ ಶಕ್ತಿಯ ಬಲವು ಮುರಿಯುವುದು ಹೀಗೆ ಕೊನೆಗೊಂಡಾಗ ಈ ಎಲ್ಲಾ ಅಪರೂಪದ ಸಂಗತಿಗೆ ಸಂಗತಿಗಳು ಮುಕ್ತಾಯವಾಗುವುದು ಇವತ್ತು ನಾವು ಏನ್ ನೋಡ್ತಾ ಇದ್ವಿ ಅಂದ್ರೆ ಮುಖ್ಯವಾಗಿ ಆ ಒಂದು ಪ್ರವಾಹ ಬಂದಿದ್ದು ಆ ಪೋಪನ ಅಧಿಕಾರದ ಅಂತ್ಯದ ಬಗ್ಗೆ ನಮ್ಗೆ ತೋರಿಸ್ಕೊಡ್ತಾ ಇದೆ ಅಂದ್ರೆ ಮಾಡ್ಕೊಳ್ಳಿ ದಯವಿಟ್ಟು ಓದೋರ್ ಬಿಟ್ಟು ಬೇರೆ ಬೇರೆಲ್ಲ ಮೀಟ್ ಮಾಡ್ಕೊ ಡಿಸ್ಟರ್ಬೆನ್ಸ್ ಆಗಲ್ಲ ಓಕೆ ಸಲ್ಲಿ ನಾವು ಗಮನಿಸುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ ಆ ಒಂದು ನೀರಿನ ಪ್ರವಾಹ ನೋಡ್ರಿ ದೇವರು ಮುಂಚಿತವಾಗಿ ಹಲವಾರು ವಿಷಯಗಳನ್ನ ಪ್ರವಾದಿನ ರೂಪದಲ್ಲಿ ಅದನ್ನ ಬರ್ದಿಟ್ಟಿದರೆ ಖಂಡಿತವಾಗ್ಲೂ ಇದನ್ನ ತಗೊಂಡೋಗಿ ಒಬ್ಬ ಜ್ಞಾನಿ ಆಗ್ಲಿ ಒಬ್ಬ ವೇದ ಪಂಡಿತನಾಗ್ಲಿ ವೇದವನ್ನ ಕಲಿತು ತುಂಬಾ ಶಾಸ್ತ್ರಾಭ್ಯಾಸ ಮಾಡುವಂತ ವ್ಯಕ್ತಿಗೆ ಹೇಳ್ಕೊಟ್ರು ಕೂಡ ಕಂಡಿಡಿಯಕ್ಕಾಗಲ್ಲ ಯಾಕೆ ಅಂದ್ರೆ ದೇವ್ರು ಯಾರಿಗೆ ಅದನ್ನ ಪ್ರಕಟಣೆ ಮಾಡ್ಬೇಕಂತ ದೇವರ ಉದ್ದೇಶವಿದೆ ಅವರಿಗೆ ಅದನ್ನ ಪ್ರಕಟಣೆ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಈ ಒಂದು ಸಮಯದಲ್ಲಿ ದೇವ್ರ ಮಕ್ಕಳನ್ನ ಗಮನಿಸಬೇಕು ನಿಜವಾಗೂ ದೇವ್ರ ಮಕ್ಕಳನ್ನ ದೇವ್ರು ಯಾವ ರೀತಿ ಪ್ರೊಟೆಕ್ಷನ್ ಮಾಡ್ತಾರೆ ಅನ್ನುವಂಥ ವಿಷಯ ಇವತ್ತಿನ ಕಾಲದಲ್ಲಿ ನಿಮಗೂ ನಮಗೆ ಇರುವಂತಹ ವೈಯಕ್ತಿಕವಾದಂತಹ ಟಾಪಿಕ್ ತಗೊಳಕ್ಕಿಂತ ಒಂದು ಚರ್ಚ್ ಪೀರಿಯಡ್ ಅಲ್ಲಿ ಸಭೆ ಕಾಲದಲ್ಲಿ ಏನೆಲ್ಲ ಘಟನಾ ಬಳಿಗಳು ನಡೆದಿದೆ ಯಾವ ಯಾವ ಕಾಲದಲ್ಲಿ ಏನು ಘಟನೆ ನಡೆದಿದೆ ಅನ್ನುವಂಥ ವಿಷಯವನ್ನ ದೇವರು ಮೊದಲೇ ಪ್ರವಾದನೆಯಾಗಿ ಅಂತ ವಿಷಯ ನೆರವೇರಿಂದ ನೋಡ್ಬೇಕು ನಮ್ಗೆ ತುಂಬಾ ಆಶ್ಚರ್ಯವಾಗುತ್ತೆ ಅದೇ ಒಂದು ವಿಷಯವನ್ನ ಎಲ್ಲಿ ಕೂಡ ನೋಡ್ತೀವಿ ನೀರಿನ ಪ್ರವಾಹ ಅಪೋಪಣ ಅಧಿಕಾರದ ಅಂತ್ಯವನ್ನ ಸೂಚಿಸ್ತಾ ಇದೆ ಮತ್ತೆ ಕರ್ತನ ದಿನದ ಆರಂಭವನ್ನು ಸೂಚಿಸ್ತಾ ಇದೆ ಮತ್ತು ಅಂತ್ಯಕಾಲದ ಸಿದ್ಧತೆಯನ್ನ ಸೂಚಿಸ್ತಾ ಇದೆ ಅಲ್ವಾ ಇವೆರಡು ಒಂದೇ ವಿಷಯಗಳನ್ನ ಸೂಚಿಸ್ತಾ ಈಗ ಅಂತ್ಯಕಾಲ ಅನ್ನೋ ವಿಷಯಕ್ಕೆ ಅಂತ್ಯಕಾಲ ಅನ್ನೋ ಸುಮ್ನೆ ನಡೆಯಲ್ಲ ಅಂತ್ಯಕಾಲ ಏನ್ ಮಾಡ್ಬೇಕು ಅದಕ್ಕೆ ಒಂದು ಪ್ರಿಪರೇಷನ್ ಇದೆ ಈ ಅಂತ್ಯಕಾಲನ ಅಂತ್ಯಕ್ಕೆ ತರೋದಕ್ಕೆ ಕೆಲವೊಂದು ಸಿದ್ಧತೆ ನಡೆ ನಡೆಸ್ಬೇಕು ಮತ್ತೆ ಕರ್ತನ ದಿನದ ಆರಂಭ ಅನ್ನೋದು ಅದೇನು ಸ್ವಲ್ಪ ಕಾಲವಲ್ಲ ಗ್ರಾಜುಯಲ್ ಆರಂಭವಾಗಿ ಕರ್ತನ ದಿನ ಯಾವಾಗಲೂ ನಿರಂತರವಾಗಿರುತ್ತೆ ಅಲ್ವಾ ಕರ್ತನ ದಿನ ಅಂತ ಹೇಳ್ಬೇಕಾದ್ರೆ ಕರ್ತನದ ಬರುವಿಕೆಯ ದಿನ ಎರಡನೇ ಬರುವಿಕೆಯ ದಿನ ಇರ್ಬೋದು ಅಲ್ವಾ ಮುಖ್ಯವಾಗಿ ಅದಾದ ನಂತರ ಆತನ ಆಡಳಿತದ ಅಂದ್ರೆ ರಾಜ್ಯ ಭಾರದ ವಿಷಯಗಳಿರ್ಬಹುದು ಇಲ್ಲಿ ಆ ಈ ವಿಷಯವನ್ನ ಏನ್ಮಾಡ್ತಾ ಅಂದ್ರೆ ದಾನಿಲ್ ಪ್ರವಾದನೆ ಗ್ರಂಥದಲ್ಲಿ ಆ ದೂತನ ಇದನ್ನ ಸ್ಪಷ್ಟವಾಗಿ ತಿಳಿಸ್ತಾ ಇದಾರೆ ಅಲ್ವಾ ಆ ಒಂದು ಅಹ್ ಇದ್ರ ಮೇಲೆ ನಿಂತ್ಕೊಂಡು ಅವ್ರು ಹೇಳುವಂತ ಆ ವಿಷಯ ಏನಪ್ಪಾ ಅಂದ್ರೆ ಎರಡು ಕಾಲ ಅಂದ್ರೆ ಒಂದು ಕಾಲ ಎರಡು ಕಾಲ ಅರ್ಧ ಕಾಲ ಈ ವಿಷಯಗಳನ್ನ ಏನ್ ಮಾಡ್ತಾರೆ ಅಲ್ಲಿ ಪ್ರಕಟಣೆ ಮಾಡ್ತಾ ಇರ್ತಾರೆ ಈ ಆಶ್ಚರ್ಯಕರ ಸಂಗತಿಗಳ ಅಂತ್ಯಕ್ಕೆ ಇನ್ನೆಷ್ಟು ದೂರವಿದೆ ಅನ್ನುವಂತ ಈ ಪ್ರಶ್ನೆ ಏನ್ ಮಾಡ್ತಾರಂದ್ರೆ ಅಲ್ಲಿ ಉತ್ತರವನ್ನ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ ಸೊ ನೀವು ಹನ್ನೆರಡನೇ ಅಧ್ಯಾಯ ದಾನಿಲ ಹನ್ನೆರಡನೇ ಅಧ್ಯಾಯ ಒಂದರಿಂದ ಮೂರು ಒಂದ್ಸರಿ ಹೋಗ್ಬಿಡಿ ದಾನಿಲ್ ಹನ್ನೆರಡನೇ ಅಧ್ಯಾಯ ಒಂದರಿಂದ ಮೂರು ವಾಕ್ಯಗಳು ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಕಾಯೇಲನು ಆ ಕಾಲದಲ್ಲಿ ಏಳುವನು ಮೊಟ್ಟಮೊದಲು ಜನಾಂಗವು ಉಂಟಾದ ಅಂದಿನವರೆಗೆ ಸಂಭವಿಸಿದಂತ ಸಂಘಟವೂ ಸಂಕಟವು ಸಂಭವಿಸುವುದು ಆಗ ನಿನ್ನ ಜನರೊಳಗೆ ಯಾರ ಹೆಸರುಗಳು ಜೀವಾಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವವೋ ಅವರೆಲ್ಲ ಅವರೆಲ್ಲರೂ ರಕ್ಷಿಸಲ್ಪಡುವರು ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು ಕೆಲವರು ನಿತ್ಯ ಜೀವವನ್ನು ಕೆಲವರು ನಿಂದನ ನಿತ್ಯ ತಿರಸ್ಕಾರಗಳನ್ನು ಅನುಭವಿಸುವರು ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಿಂದ ಪ್ರಕಾಶಿಸುವರು ಬಹು ಜನರನ್ನು ಸದ್ದರ್ಮಿಗಳ ಸದ್ದರ್ಮಿಗಳನ್ನಾಗಿ ಮಾಡುವವರು ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆಯೇ ಹೊಳೆಯುವರು ಒಂದು ವಿಷಯವನ್ನ ಈ ಅಂತ್ಯಕಾಲದ ಒಂದು ಸಮಯಕ್ಕೆ ಏನ್ ಮಾಡ್ತಾರೆ ಸೂಚನೆ ಹೇಳ್ತಾರೆ ಅಂದ್ರೆ ಮಿಗಾ ಏನು ಅಂತ ಹೇಳ್ಬೇಕಾದ್ರೆ ನಮ್ಮ ಕರ್ತನ ದೇವಸ್ಕೃತನ ಎರಡನೇ ಬರುವಿಕೆನ ಏನ್ ಮಾಡ್ತಾ ಇದೆ ಅಲ್ಲಿ ತೋರಿಸ್ಕೊಡ್ತಾರೆ ಬಟ್ ಇಲ್ಲಿ ಆಶ್ಚರ್ಯಕರವಾದ ಸಂಗತಿಗಳು ಅಂತ್ಯಕ್ಕೆ ಇದೆಲ್ಲ ಯಾವಾಗ ಅಂತ್ಯವಾಗುತ್ತೆ ಅಂದಾಗ ಇಲ್ಲೇನಿದೆ ಆ ರೀತಿ ಆಶ್ಚರ್ಯಕರ ಇರಬಹುದು ಬೇರೆ ಒಂದು ಅಪರೂಪದ ಸಂಗತಿಗಳು ಇರ್ಬಹುದು ಏನಿರಬಹುದು ಈ ಒಂದು ಸಾವಿರದ ಇನ್ನೂರ ಅರವತ್ತು ದಿನಗಳ ಮಧ್ಯದಲ್ಲಿ ನಡೆದಂತ ಒಂದು ವಿಷಯ ಸದನೇ ನಾವು ದಾನಿಲ್ ಪ್ರಕಟಣೆ ಪುಸ್ತಕದಲ್ಲಿ ನೋಡುವಂತ ವಿಷಯ ಇರಬಹುದು ಅಲ್ವಾ ಹೇಗೆ ಸಭೆ ಅಲ್ಲಿಂದ ಹೋಗುವಂತ ಒಂದು ವಿಷಯ ಆ ಇನ್ನು ಆಶ್ಚರ್ಯ ಅಂದಾಗ ನಮ್ಗೆ ಯಾವ ರೀತಿ ಅಂದ್ರೆ ಆಶ್ಚರ್ಯ ಅನ್ನೋ ಪದದ ಒಂದು ವಿಷಯನ ತಗೊಂಡಾಗ ಕೆಲವೊಂದು ಟೈಮಲ್ಲಿ ಇದು ನಡೆಯಕ್ಕೆ ಸಾಧ್ಯತೆ ಇದೆಯಾ ಅನ್ನೋಂತ ರೀತಿ ಇರುತ್ತೆ ನಮ್ಗೆ ನೋಡುವಂತ ಒಂದು ವಿಷಯ ಇದು ಸಾಧ್ಯತೆನಾ ಇವ್ರು ಈ ರೀತಿ ಮಾಡ್ತಾರ ಅನ್ನೋಂಥ ವಿಷಯನೇ ಆಶ್ಚರ್ಯಕರವಾದ ಹಾಗೆ ಪೋಪನ ಒಂದು ಆಡಳಿತ ಕೂಡ ಆ ಮೃಗ ಕೂಡ ತುಂಬಾ ಆಶ್ಚರ್ಯವಾಗುತ್ತೆ ಯಾಕಂದ್ರೆ ಅದರ ವಿಚಿತ್ರ ರೂಪ ಇರ್ಬೋದು ಹ್ಮ್ ಅದರ ಒಂದು ಆ ದಾಳಿ ಏಳನೇ ಅಧ್ಯಾಯದಲ್ಲಿ ನಾವು ಕಂಡು ಬರುವಂತಹ ಒಂದು ಕ್ರೂರವಾದಂತ ನಾಲ್ಕನೇ ಮೃಗ ಅದು ತುಂಬಾ ಆಶ್ಚರ್ಯಕರವಾಗಿತ್ತು ಕೂಡ ಯಾಕಂದ್ರೆ ವಿಲಕ್ಷಣವಾಗಿತ್ತು ಬೇರೆಲ್ಲ ಮೃಗಗಳಿಗಿಂತ ತುಂಬಾ ವಿಭಿನ್ನವಾಗಿತ್ತು ಅದರ ಒಂದು ಆಡಳಿತದಲ್ಲಿ ನಡೆಯುವಂತ ಒಂದು ವಿಷಯ ಅಂದ್ರೆ ಆ ಒಂದು ನಾಲ್ಕನೇ ಮೃಗ ಸಂಪೂರ್ಣವಾಗಿ ಆ ಮೃಗವನ್ನ ನಾವು ಸ್ಟಡಿ ಮಾಡಬೇಕಾದ್ರೆ ಅಲ್ಲಿರುವಂತಹ ಕೊಂಪುಗಳಿರ್ಬಹುದು ಅದರ ಅವಲಕ್ಷಣ ರೂಪ ಇರಬಹುದು ಮತ್ತೆ ಅದರಲ್ಲಿ ಬಾಯಲ್ಲಿರುವಂತಹ ಅಹ್ ಏನಾದ್ನ ಕಬ್ಬಿಣದ ಎಲುಬುಗಳಿರಲ್ಲ ಇದೆಲ್ಲ ಏನನ್ನ ಸೂಚಿಸ್ತಾ ಇದೆ ಅಂದ್ರೆ ಪ್ರತಿಯೊಂದು ಸಭೆ ಕಾಲದಲ್ಲಿ ಮುಖ್ಯವಾಗಿ ಹಳ್ಳಿ ದೇವರ ಮಕ್ಕಳಿಗೆ ಆದಂತ ಒಂದು ಹಿಂಸೆಯನ್ನ ಸೂಚಿಸ್ತಾ ಇತ್ತು ಇವಾಗೆ ಆ ಒಂದು ಮೃಗ ಯಾವರಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇತ್ತು ಅಂದ್ರೆ ನಿಜವಾಗ್ಲೂ ದೇವರ ಮಕ್ಕಳ ವಿರುದ್ಧವಾಗಿ ಏನ್ ಮಾಡ್ತಾ ಇತ್ತು ಕೆಲಸ ಮಾಡ್ತಾ ಇತ್ತು ಆ ಒಂದು ದೇವರ ಮಕ್ಕಳ ಒಂದು ವಿರುದ್ಧವಾಗಿ ಮಾಡ್ತಿರೋಂತಹ ಕೆಲಸದಲ್ಲಿ ಒಂದ್ ವೇಳೆ ಇವತ್ತು ನಾವು ಪ್ರವಾದಿಗಳನ್ನ ನೋಡ್ತಾ ಇದ್ವಿ ಪ್ರವಾದಿಗಳನ್ನ ಬಿಟ್ಟು ನಿಜವಾಗ್ಲೂ ಆಡಳಿತವನ್ನ ಗಮನಿಸ್ತಾ ಇದ್ರೆ ಆ ರಾಜ್ಯಗಳನ್ನ ಗಮನಿಸಿದ್ರೆ ರೋಮ್ ರಾಜ್ಯದ ಒಂದು ಭಯಂಕರತೆ ಮತ್ತೆ ಕೋಪ್ ರಾಜ್ಯದ ಒಂದು ಭಯಂಕರತೆನ ಗಮನಿಸಿದಾದ್ರೆ ನಮ್ಮ ಮುಂದೆ ಬರುವಂತ ವಿಷಯ ಏನಪ್ಪಾ ಅಂದ್ರೆ ಇವರು ಯಾರು ಕೂಡ ಯಾರನ್ನು ಕೂಡ ಉಳಿಸಲ್ಲ ಇವರೋ ಎಲ್ಲರನ್ನು ಸಾಯಿಸ್ಬಿಡ್ತಾರೆ ಅನ್ನೋ ರೀತಿ ಇರ್ತಿತ್ತು ಅಲ್ವಾ ಪ್ರತಿಯೊಬ್ಬ ದೇವ್ರ ಮಕ್ಕಳು ಸಾಯಿಸ್ ಹಾಕ್ತಾರೆ ಯಾಕಂದ್ರೆ ಅವ್ರ ಅವರ ಆ ಮೃಗದ ಕ್ರೂರತೆ ಅಷ್ಟು ಭಯಂಕರವಾಗಿತ್ತು ಇವ್ರ ಕೈಲಿ ಸಿಗ್ಲಾಕೊಂಡ್ಬಿಟ್ರೆ ಅಷ್ಟೇ ಇನ್ ದೇವ್ರ ಮಕ್ಕಳನ್ನ ಸಾಯಿಸಕ್ಕೆ ಈ ಮೃಗ ಈ ರೀತಿಯಾದಂತ ವಿಲಕ್ಷಣ ರೂಪವನ್ನು ಇದ್ರ ಮುಖ್ಯವಾದ ಉದ್ದೇಶ ಏನಪ್ಪಾ ಅಂದ್ರೆ ಜನರ ಅಂದ್ರೆ ನಿಜವಾದ ದೇವರ ಮಕ್ಕಳನ್ನ ಹಿಂಸೆ ಪಡಿಸುವಂತದ್ದು ಅದಕ್ಕೆ ದೇವ್ರಿಗೆ ದೇವ್ರ ಏನ್ ಮಾಡಿದ್ರೆ ಆ ಯೋಜನೆಯಲ್ಲಿ ಅಂತ ಒಂದು ರೂಪವನ್ನ ಆ ಪೋಪ್ ಸಾಮ್ರಾಜ್ಯ ಹೊಂದ್ಕೊಂಡಿತ್ತು ಆದ್ರೆ ಆಶ್ಚರ್ಯಕರ ವಿಷಯ ಅಂದ್ರೆ ದೇವ್ರು ಯಾವಾಗ ಸಭೆನ ಕಾಪಾಡ್ಬೇಕು ಆ ಸಮಯದಲ್ಲಿ ಏನ್ ಮಾಡ್ತಾರೆ ಕಾಪಾಡ್ತಾರೆ ಅಲ್ವಾ ಸೊ ಅದನ್ನ ಏನ್ ಮಾಡಲ್ಲ ಖಂಡಿತವಾಗ್ಲು ಯಾರ ಕೈಯಿಂದ ಕೂಡ ಅದನ್ನ ಆ ಅಂದ್ರೆ ದೇವರ ಮಕ್ಳು ಏನ್ ಮಾಡ್ತಾರೆ ಏನೇನ್ ಮಾಡಿದ್ರು ಆ ವಂಚನೆಯನ್ನ ವಂಚನೆಯಿಂದ ಅವ್ರನ್ನ ಬಿಡಿಸುವಂತ ಕೆಲಸವನ್ನ ದೇವ್ರ ಏನ್ ಮಾಡ್ತಾರೆ ದೇವ್ರು ಸೊ ವಿಶೇಷವಾಗಿ ಕೃಷ್ಣಲಿ ಪ್ರೀತಿಯ ಸಹೋದರ ಸಹೋದರಿ ಇವತ್ತಿನ ನಮ್ಮ ಒಂದು ವಿಷಯನ ತಗೊಂಡಾಗ ನೋಡ್ರಿ ನಾವು ಎಷ್ಟು ಸ್ವತಂತ್ರವಾಗಿ ಸತ್ಯವನ್ನ ಅಭ್ಯಾಸ ಮಾಡ್ತಾ ಇದ್ವಿ ಎಲ್ಲಾದ್ರೂ ರಿಸ್ಟ್ರಿಕ್ಷನ್ ಇದೆ ಇವತ್ತು ಒಂದ್ ಕಾಲದಲ್ಲಿ ಈ ರೀತಿಯಾದಂತಹ ಒಂದು ಸೋರ್ಸಸ್ ಇರ್ಲಿಲ್ಲ ಮುಂದೊಂದು ದಿನ ಬರ್ಬಹುದು ಒಂದ್ ವೇಳೆ ಟೆಕ್ನಾಲಜಿ ಬೆಳೀತಾ ಬೆಳೀತಾ ನಾವು ಝೂಮ್ ಅಲ್ಲಿ ಅಟೆಂಡ್ ಮಾಡ್ತಾ ಇದ್ವಿ ಇಂತ ಜನರು ಝೂಮ್ ಅಲ್ಲಿ ಇಂಥ ವಿಷಯಗಳನ್ನ ನೋಡ್ತಾ ಇದ್ರೆ ಇದಕ್ಕೆ ರಿಸ್ಟ್ರಿಕ್ಷನ್ ಹಾಕಿ ಅನ್ನೋ ವಿಷಯ ಬರ್ಬಹುದು ಕೂಡ ಅದೇನ್ ಗೊತ್ತಿಲ್ಲ ನಮ್ಗೆ ಬಟ್ ಇವತ್ತಿನ ಒಂದು ವಿಷಯ ತಗೊಂಡಾಗ ದೇವ್ ನಮ್ಗೆ ಕೊಟ್ಟಿರುವಂತಹ ಫ್ರೀಡಮ್ ಬಗ್ಗೆ ಸ್ವಲ್ಪ ಯೋಚನೆ ಸತ್ಯವನ್ನ ತಿಳ್ಕೊಳ್ಳೋದಿಕ್ಕೆ ಎಷ್ಟೆಲ್ಲ ಒಂದು ಅನುಕೂಲಕರವಾದಂತ ವಾತಾವರಣ ಇದೆ ನೋಡಿ ಯೋಚನೆ ಮಾಡ್ರಿ ಸ್ವಲ್ಪ ಅದೇ ರೀತಿಯಾಗಿ ನೀವು ಪೂಪನ ಕಾಲದಲ್ಲಿ ತಗೊಂಡಿದ್ದೆ ಆದ್ರೆ ನಿಜವಾಗ್ಲೂ ಕ್ರಿಸ್ತನಲ್ಲಿ ಪ್ರೀತಿಯ ಸೌರ ಹೆಸರು ತುಂಬಾನೇ ಕಷ್ಟ ಆಯ್ತು ಇವತ್ತು ಕೂಡ ನಮ್ಮ ಈ ಕಮ್ಯುನಿಸ್ಟ್ ದೇಶಗಳಲ್ಲಿ ರಷ್ಯಾ ಮತ್ತೆ ಬೇರೆ ಕೆಲವು ದೇಶಗಳಲ್ಲಿ ಉಕ್ರೇನ್ ಕೂಡ ಏನಾಗ್ತಿತ್ತು ಲಾಸ್ಟ್ ಸಮಯದಲ್ಲಿ ಅಲ್ಲಿಂದ ಒಬ್ಬ ಆ ಮಕ್ಕಳು ಬಂದಿದ್ರು ಸತ್ಯವೇದ ರೀತಿಯಲ್ಲಿ ಅವರ ಒಂದು ಕೂಡುವಿಕೆಲ್ಲ ಹೇಗಿತ್ತು ಅಂದ್ರೆ ಇವತ್ತು ಒಂದ್ ಕಡೆ ಕೂಡ್ರೆ ನೆಕ್ಸ್ಟ್ ಅವ್ರ ಕೂಡುವಿಕೆ ಯಾರಿಗೂ ಗೊತ್ತಿರ್ಲಿಲ್ಲ ಎಲ್ಲ ಕೋಡೆಡ್ ವರ್ಡ್ಸ್ ಅಂದ್ರೆ ಅವ್ರ ಮಾತಾಡ್ಕೊಂತ ಎಲ್ಲಾ ವಿಷಯ ಅವ್ರಿಗ್ ಮಾತ್ರ ಅರ್ಥವಾಗುತ್ತೆ ಬೇರೆ ಯಾರು ಅವರು ಅವ್ರ ಮಾತಾಡಕ್ ಕೇಳಿದ್ರೆ ಇನ್ನೊಬ್ರಿಗೆ ಅರ್ಥ ಆ ರೀತಿ ಸಿಗ್ನಲ್ ಕೊಡ್ತಾ ಇದ್ರು ಇಲ್ಲಿ ಈ ತರ ನೆಕ್ಸ್ಟ್ ಈ ತರ ಪ್ಲಾನ್ ಇದೆ ಅಂತ ಅಂದ್ರೆ ಯಾರಿಗೂ ಕೂಡ ಏನಾಗ್ತಿರ್ಲಿಲ್ಲ ಎಲ್ಲಿ ಕೂಡ್ತಾ ಇದ್ರು ಏನಂತ ಗೊತ್ತಾಗ್ತಿಲ್ಲ ಯಾಕಂದ್ರೆ ಅಷ್ಟು ಕಷ್ಟಗಳಿತ್ತು ದೇವ್ರ ಮಕ್ಕಳಿಗೆ ಕೂಡುವಿಕೆಗೆ ದೇವ್ರ ವಾಕ್ಯ ಕೇಳೋದಕ್ಕೆ ಇರ್ಲಿಲ್ಲ ಫೋನ್ ಫೋನ್ಸ್ ಟೆಲಿಫೋನ್ ಟೆಕ್ನಾಲಜಿ ಎಲ್ಲ ಇರ್ಲಿಲ್ಲ ಒಂದು ಫೋನ್ ಎಲ್ಲ ಬಂದ್ಮೇಲೆ ನಮಗೆ ಕಾನ್ಫರೆನ್ಸ್ ಕಾಲ್ ಬಂದ ಮೇಲೆನೆ ಇನ್ನೊಂದು ದೊಡ್ಡ ಸಂತೋಷವಾಯ್ತು ಕಾನ್ಫರೆನ್ಸ್ ಮೂಲಕ ಮಾತಾಡ್ಬಹುದು ಒಂದೇ ಕಾಲದಲ್ಲಿ ಐದ್ ಜನ ಹತ್ತು ಜನ ಕನೆಕ್ಟ್ ಆಗ್ಬೋದು ಅನ್ನೋಂತ ವಿಷಯ ಬಂದಾಗ ಅದೇ ತುಂಬಾ ಆಶ್ಚರ್ಯಕರವಾಗಿ ನೋಡ್ರಿ ಆದ್ರೆ ಇವತ್ತು ಟೆಕ್ನಾಲಜಿ ಎಷ್ಟು ಮಟ್ಟಕ್ಕೆ ಬೆಳೆದಿದೆ ಯಾಕೆ ವಿಷಯ ಹೇಳ್ತಾ ಅಂದ್ರೆ ಹಿಂದಿನ ಕಾಲದಲ್ಲಿ ಅಲ್ಲಿ ನಿಮ್ಗೆ ಸ್ಪಷ್ಟವಾಗಿ ಮಾತಾಡ್ಬೇಕಾದ್ರೆ ನೀವು ವಾಕ್ಯದಲ್ಲಿ ಗಮನಿಸಬಹುದು ದೇವ ಜನರ ಏನ್ ಮಾಡ್ತಿದ್ರು ಆ ಪವಿತ್ರ ಜನರ ಶಕ್ತಿಯ ಬಲವನ್ನ ಏನ್ ಮಾಡ್ತಿದ್ರು ಮುರಿಯುವಂತ ಕೆಲಸವನ್ನ ಮಾಡಿದ್ರು ಅಲ್ವಾ ಹೇಗಾದ್ರೂ ಅವ್ರನ್ನ ಮುರಿದು ಸರ್ವನಾಶ ಮಾಡ್ಬೇಕಂತ ಒಂದು ಪ್ಲಾನ್ ಇತ್ತು ನೋಡ್ರಿ ಆ ಪೋಪ್ ಒಂದು ಪ್ರಾಬಲ್ಯತೆ ಇರ್ಬೋದು ಅವರ ಒಂದು ಆ ಅಧಿಕಾರದಲ್ಲಿ ನಡೆದಿರುವಂತ ವಿಷಯಗಳಿರ್ಬೋದು ಅಷ್ಟು ಭಯಂಕರವಾಗಿತ್ತು ಅಲ್ವಾ ಆದ್ರೆ ಕೊನೆಗೆ ಏನ್ ಮಾಡಿಲ್ಲ ದೇವ ಜನರನ್ನ ಸಂಪೂರ್ಣವಾಗಿ ನಾಶ ಮಾಡಕ್ಕೆ ಆಗಿಲ್ಲ ಕೊನೆಗೆ ಆ ಪೋಪ್ ಸಿಸ್ಟಮ್ ಏನಾಯ್ತು ಅಂತ್ಯಕ್ಕೆ ಬಂತು ಅದನ್ನೇ ನಾವು ದಾಳಿಲ ಆಮೇಲೆ ಕಬ್ಬಿಣದ ಹಲ್ಲು ತಾಮ್ರದ ಉಗುರು ಉಳ್ಳದ್ದಾಗಿ ಕೆಲವನ್ನು ನುಂಗಿ ಕೆಲವನ್ನು ಚೂರು ಚೂರು ಮಾಡಿ ಮಿಕ್ಕದ್ದನ್ನು ಕಾಲುಗಳಿಂದ ತುಳಿದು ಇತರ ಮೃಗಗಳಿಗಿಂತ ವಿಲಕ್ಷವಾಗಿ ವಿಲಕ್ಷಣವಾಗಿ ಅತಿ ಭಯಂಕರವಾದ ನಾಲ್ಕನೆಯ ಮೃಗದ ವಿಷಯವಾಗಿಯೂ ಅದರ ತಲೆಯ ಮೇಲಣ ಹತ್ತು ಕೊಂಬುಗಳ ವಿಷಯವಾಗಿಯೂ ನಾನು ನೋಡುತ್ತಿದ್ದ ಹಾಗೆ ಯಾವ ಕೊಂಬು ಮೊಳೆತು ಮೂರು ಕೊಂಬುಗಳನ್ನು ಬಿಳಿಸಿ ದೇವ ಭಕ್ತರೊಂದಿಗೆ ಯುದ್ಧ ಮಾಡಿ ಮಹಾವೃದ್ಧನು ಆಯ್ತಂದು ಪರಾತ್ಪರನ ಭಕ್ತರಿಗಾಗಿ ನ್ಯಾಯ ತೀರಿಸಿ ಅವರಿಗೆ ರಾಜ್ಯವನ್ನು ದೊರಕಿಸುವ ತನಕ ಅವರನ್ನು ಗೆಲ್ಲುತ್ತಾ ಬಂದು ಕಣ್ಣು ಕಣ್ಣುಳ್ಳದ್ದಾಗಿ ಬಾಯಿಂದ ಬಡಾಯಿ ಕೊಚ್ಚಿಕೊಳ್ಳುತ್ತಾ ಮಿಕ್ಕ ಕೊಂಬುಗಳಿಂದ ಬೈ ಬಿರಸಾಗಿ ನೋಡುತ್ತಾ ಇತ್ತು ಆ ಕೊಂಬಿನ ವಿಷಯವಾಗಿಯೂ ಸತ್ಯಾರ್ಥವನ್ನು ತಿಳಿದುಕೊಳ್ಳಬೇಕೆಂದು ಅಪೇಕ್ಷಿಸಿ ವಿಚಾರಿಸಿದೇನು ಅಲ್ವರ ನೋಡ್ರಿ ಆ ಒಂದು ಮೃಗವನ್ನ ದೇವರಲ್ಲಿ ಮಾತಾಡ್ತಾ ಇದಾರೆ ಅಂದ್ರೆ ನಿಜ ಹೇಳ್ಬೇಕಾದ್ರೆ ಅದೊಂದು ನಿಜವಾದ ಮೃಗ ಅಲ್ಲ ಅಲ್ಲಿ ಎಲ್ಲೂ ಕೂಡ ಆ ಮೃಗಾನ ಯಾರು ಕಂಡಿಲ್ಲ ನೋಡಿಲ್ಲ ಈಗ ಭೂಮಿಯ ಮೇಲೆ ನಡೆದ ನಡೆದಾಡಿದಂತ ಒಂದು ಪ್ರಾಣಿ ಆಗ್ಲಿ ಯಾವುದೋ ಒಂದು ಅಹ್ ಕ್ರೂರವಾದಂತ ಒಂದು ವಿಚಿತ್ರವಾದಂತಹ ಪ್ರಾಣಿ ಕೂಡ ಅಲ್ಲ ಬಟ್ ಇಲ್ಲೆಲ್ಲ ಕೂಡ ದಾನಿಲಿಗೆ ಬಂದಂತ ಒಂದು ಆ ಏನಂತಾರೆ ದೇವರು ಕೊಟ್ಟಂತ ಒಂದು ವಿಷಯನ ದರ್ಶನ ಅದು ಆ ದರ್ಶನದಲ್ಲಿ ಏನ್ ಮಾಡ್ತಾರೆ ದಾನಿಲಿ ಏನ್ ಕಾಣಿಸ್ತಾ ಕಾಣಿಸ್ತಾ ಇದೆಯೋ ಅದನ್ನ ಬರ್ದಿಟ್ಟಿದ್ದಾರೆ ಹಾಗೆ ಅದನ್ನ ಬರ್ದಿರುವಂತ ಉದ್ದೇಶವೇನಿತ್ತು ಅಂದ್ರೆ ದಾನಿಲಿ ಅದನ್ನ ಕೂಡ ದೇವ್ರು ಏನ್ ಮಾಡ್ತಾರೆ ಹೇಳಿ ನೋಡು ಈ ವಿಷಯವನ್ನ ಬರ್ದಿಡು ಇದನ್ನ ಯಾರಿಗೋಸ್ಕರ ಬರೀತಾ ಇದ್ರೆ ಅಂದ್ರೆ ಈ ಇದೇ ಸಮಯದಲ್ಲಿ ಬರುವಂತ ದೇವ್ರ ಮಕ್ಳು ಬರ್ತಾರೆ ನಿಜವಾದ ದೇವ್ರ ಮಕ್ಳು ಇದರ ಒಂದು ವಾಕ್ಯವನ್ನ ಓದಿ ಇದನ್ನ ಸ್ಟಡಿ ಮಾಡ್ಬೇಕಾದ್ರೆ ಯಾರು ನನಗೆ ಭಯ ಪಡ್ತಾರೋ ಅವ್ರಿಗೆ ಈ ಸತ್ಯದ ಮೂಲಕ ಆ ಮಾಹಿತಿನ ತಿಳ್ಸಿಕೊಡ್ತೇನೆ ಇನ್ನ ದೇವ್ರು ಹೀಗೂ ಕೂಡ ಮಾಡಿರ್ಬೋದಲ್ಲ ಏನಕ್ಕೆ ಬರಿತಿದ್ಯಾ ದಾನಿಲ್ ಏನು ಬಡಿಬೇಡ ನಾನೇ ಏನ್ ಮಾಡ್ತೀನಿ ಸ್ವತಃ ದೂತರನ್ನ ಕಲ್ಸಿ ಅವ್ರಿಗೆ ಎಚ್ಚರಿಕೆ ಕೊಡ್ತೀನಿ ಅಂತ ಹೇಳಿರ್ಬೋದು ಬಟ್ ದೇವ್ರ ಏನ್ ಮಾಡಿಲ್ಲ ಆ ರೀತಿ ಮಾಡಿಲ್ಲ ನೋಡ್ರಿ ದೇವರ ವಾಕ್ಯದ ವಿಷಯಗಳನ್ನ ದೇವ್ರ ಮಕ್ಕಳು ಗ್ರಹಸ್ಕೊಳ್ಬೇಕು ಇವತ್ತು ನಾವು ದೇವರನ್ನ ನಾವು ನೋಡಿಲ್ಲ ಬದಲಾಗಿ ನಾವು ದೇವರ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಯಾವುದೇ ಸಮಯದಲ್ಲಿ ಇರ್ಲಿ ಎಲ್ಲೋ ಇರ್ಲಿ ಅವರು ದೇವರ ವಾಕ್ಯ ವಿಷಯವನ್ನ ಏನ್ ಮಾಡ್ಬೇಕು ಅದರ ಒಂದು ಮೂಲ ರೂಪವನ್ನ ಗ್ರಹಸ್ಕೊಬೇಕಂದ್ರೆ ಅದ ಸೋರ್ಸ್ ನಿಮ್ಗೆ ಯಾರು ಎಷ್ಟು ಜನ ಗಾತಕ್ಕೆ ಅರ್ಥವಾಗ್ತಿದೆ ಎಲ್ಲೋ ಗೊತ್ತಿಲ್ಲ ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ದೇವರೇ ಮಾತಾಡಿದಂತೆ ಇರ್ಬೇಕು ಆ ವಿಷಯಗಳು ಈ ವಿಷಯ ನನ್ಗೆ ದೇವ್ರ ಮಾತಾಡಿಲ್ಲ ಬ್ರದರ್ ಅಲ್ಲಿ ಬರ್ದೈತೆ ದೇವ್ರ ಮಾ ಆ ರೀತಿ ಅಲ್ಲ ಇದು ದೇವರ ಮಾತು ಇದು ದೇವರಿಂದ ಬಂದಂತ ಪ್ರವಾದ ಇದು ಅನ್ನೋಂತ ರೀತಿ ಐಡೆಂಟಿಫಿಕೇಶನ್ ಮಾಡ್ಬೇಕು ದೇವರೇ ಬಂದು ಸುತ್ತ ಅವ್ರ ಅಲ್ಲಿ ಮಾತಾಡ್ಬೇಕಂತ ಏನಿಲ್ಲ ದೇವ್ರ ಮಕ್ಳಿಗೆ ದೇವರ ಮಕ್ಳು ಯಾವ್ದೋ ಸೋರ್ಸ್ ಮೂಲಕ ಆದ್ರೆ ಏನ್ ಮಾಡ್ತಾರೆ ಆ ವಿಷಯಗಳನ್ನ ಅರ್ಥ ಮಾಡ್ಕೊಬೇಕು ಇದೇ ದೇವರು ಈ ಸುವಾರ್ಥ ಯುಗದಲ್ಲಿ ಬಿಟ್ಟಿರುವಂತ ವಿಷಯ ನಾನಾಗಿ ಹೋಗಲ್ಲ ದೂತ್ರನೂ ಕಳ್ಸಲ್ಲ ಸ್ವಾರ್ಥ ಎಲ್ಲಾದ್ರೂ ಎಲ್ಲಾದ್ರು ಎಲ್ಲಿ ಬೈಬಲ್ ಕಂಪ್ಲೀಟ್ ಆಯ್ತೋ ಅಲ್ಲಿಂದ ಈಚೆಗೆ ಎಲ್ಲಾದ್ರೂ ದೂತ್ರ ಬಂದಿದಾರೆ ಕಾಣಿಸ್ಕೊಂಡ್ರಂತ ನೋಡಿದಿರ ನೆಸೆಸಿಟಿ ಇರ್ಲಿಲ್ಲ ಅವಶ್ಯಕತೆನೂ ಕೂಡಲೇ ಇರ್ಲಿಲ್ಲ ಯಾಕೆಂದ್ರೆ ಯಾವಾಗ ಸಂಪೂರ್ಣವಾದದ್ದು ಬಂತೋ ಅಪರಿಪೂರ್ಣವಾದದ್ದು ಬೇಕಾಗಿತ್ತು ದೂತ್ರ ಕಳ್ಸೋದಾಗ್ಲಿ ವಾಣಿಗಳ ಮೂಲಕ ಪ್ರವಾದನೆ ಮೂಲಕ ಹೇಳೋದಾಗ್ಲಿ ಈ ಮಾತುಗಳೆಲ್ಲ ಬೇಕಾಗಿರ್ಲಿ ಎಲ್ಲಾ ಕೂಡ ದೇವ್ರ ವಾಕ್ಯದಲ್ಲೇ ಆಧಾರವಾಗಿದೆ ಇವತ್ತು ಕೂಡ ನಾವೇನ್ ಮಾಡ್ತಾ ಇದ್ವಿ ದೇವರ ವಾಕ್ಯವನ್ನ ಆಧಾರವಾಗಿ ಇಟ್ಕೊಂಡಿದೀವಿ ನೋಡಿ ದಾನಿಲ್ ಪುಸ್ತಕವನ್ನ ಒಂದ್ ವೇಳೆ ಸ್ಟಡಿ ಮಾಡಕ್ ನಾವೇನೋ ಹೋಗಿದ್ದೆ ಆದ್ರೆ ಖಂಡಿತವಾಗ್ಲೂ ಅದೊಂದು ಇನ್ಕಂಪ್ಲೀಟ್ ನಮಗೂ ಕೂಡ ಕಷ್ಟವಾಗ್ತಿತ್ತು ಆದ್ರೆ ಸರಿ ಸಮನಾದ ಪ್ರಕಟಣೆ ಪುಸ್ತಕ ಇರೋದ್ರಿಂದ ಅದು ಕೂಡ ಅಂತ್ಯ ಕಾಲದಲ್ಲಿರುವಂತಹ ದೇವ್ರ ಮಕ್ಕಳಿಗೆ ಎರಡನ್ನು ಕೂಡ ಹೊಂದಾಣಿಕೆ ಮಾಡಿ ನೋಡಿದಾಗ ನಿಜ ಸಂಗತಿನ ದೇವರೇ ಮಾಡಿದ್ರೆ ಇವತ್ತು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಸೊ ಮುಖ್ಯವಾಗಿ ಅಲ್ಲಿ ಗಮನಿಸುವಂತ ವಿಷಯ ಏನಪ್ಪ ಅಂದ್ರೆ ಆ ಕ್ರೂರವಾದಂತ ಮೃಗ ರೋಮ್ ಸಾಮ್ರಾಜ್ಯನೇ ರೋಮ್ ಸಾಮ್ರಾಜ್ಯನೇ ಇಲ್ಲಿ ಆಳ್ವಿಕೆ ಮಾಡಿದೆ ರೋಮ್ ಸಾಮ್ರಾಜ್ಯ ದೇವ್ರ ಮಕ್ಕಳನ್ನ ಇಷ್ಟು ಕ್ರೂರಾಗ ನಡೆಸಿದ ಅನ್ನೋ ವಿಷಯವನ್ನ ನಾವು ಕಂಡಿಡಿಯುವಷ್ಟು ಇವತ್ತು ನಮ್ಮ ಮುಂದೆ ಇರುವಂತ ಕಣ್ಣಿಗೆ ಕಣ್ಣು ಮುಂದೆ ಇರುವಂತಹ ಇತಿಹಾಸಗಳಿರ್ಬಹುದು ನಿದರ್ಶನಗಳಿರ್ಬಹುದು ಇನ್ನು ಹೆಚ್ಚಾಗಿ ಹೆಚ್ಚಾಗಿರ್ಬೇಕಾದ್ರೆ ದೇವರ ವಾಕ್ಯದ ಬಲ ಇರಬಹುದು ಇದೆಲ್ಲವನ್ನ ನಾವು ಆಧಾರವಾಗಿಟ್ಟು ನಾವು ಯಾವುದೇ ರೀತಿ ಸಂದೇಹವಿಲ್ಲದೆ ಈ ಮೃಗ ಕೋಪ್ ಸಾಮ್ರಾಜ್ಯ ಈ ಮೃಗ ಆಂಟಿ ಕ್ರೈಸ್ಟ್ ಪೀರಿಯಡ್ ಈ ಮೃಗ ದೇವ ಜನರ ಬಲವನ್ನು ಮುರಿದು ಹಾಕುವಂತ ಕೆಲಸ ಮಾಡಿತ್ತು ಏಳು ಸಭೆಗಳ ಕಾಲದಲ್ಲಿ ಸುಮಾರು ಆರು ಸಭೆಗಳ ಅಂದ್ರೆ ಎರಡರಿಂದ ಆರು ಆರನೇ ಸಭೆವರೆಗೂ ಭಯಂಕರ ಕಷ್ಟಗಳನ್ನ ಕೊಟ್ಟಂತ ಒಂದು ಮೃಗ ಅನ್ನುವಂಥ ವಿಷಯವನ್ನ ದೇವರ ಮಕ್ಕಳು ನಾವೇನ್ ಮಾಡ್ತೀವಿ ಕಂಡಿಡಿದೀವಿ ಅಲ್ವಾ ದೇವ್ರು ನಮ್ಗೆ ಏನ್ ಮಾಡಿದ್ರೆ ಅದನ್ನ ತೋರ್ಸಿಕೊಟ್ಟಿದ್ರೆ ಖಂಡಿತೀವನಕ್ಕಿಂತ ನಾವು ಹುಡುಕದಾಗ ದೇವರ ಮಾಡಿ ನಮ್ಗೆ ಪ್ರಕಟಣೆ ಮಾಡಿದ್ರೆ ಆ ವಿಷಯ ತುಂಬಾ ಮುಖ್ಯವಾಗಿದೆ ಇವತ್ತು ಕೂಡ ಗೊತ್ತಾಗ್ತಿದ್ಯಾ ನೋಡ್ರಿ ಚರಿತ್ರ ಪೂರ್ವಕವಾಗಿ ಯೋಚನೆ ಮಾಡ್ಬೇಕಾದ್ರೆ ಲೋಕದ ಇತಿಹಾಸದಲ್ಲಿ ತುಂಬಾ ಜನರು ಏನೇನೋ ಯೋಚನೆ ಮಾಡ್ತಾರೆ ಮುಂದೆ ಏನ್ ನಡೀತಾ ಇದೆ ಏನ್ ನಡಿಬೇಕು ಮೊದಲನೇ ವಿಶ್ವ ಯುದ್ಧ ಬಂತು ಎರಡನೇ ವಿಶ್ವ ಯುದ್ಧ ಬಂತು ಆಯ್ತು ಮೂರನೇ ವಿಶ್ವ ಯುದ್ಧ ಬರುತ್ತೆ ಅನ್ನೋಂತ ರೀತಿಯಲ್ಲಿ ಹಲವಾರು ವಿಷಯನ ಊಹಾ ಊಹಾಪುಹೆಯಲ್ಲಿ ಯೋಚನೆ ಮಾಡ್ತಾರೆ ಆದ್ರೆ ಆಲ್ರೆಡಿ ನಡೆದಿರುವಂತ ಎಲ್ಲಾ ವಿಷಯ ಸತ್ಯವೇದದಲ್ಲಿ ಇದ್ದಂತ ಪ್ರವಾದ ಮೂಲಕ ನಡೆದಿದೆ ಅಂತ ವಿಷಯವನ್ನ ಗಮನಿಸೋರು ಯಾರು ಅದನ್ನು ನೋಡಿ ಸತ್ಯವೇದಕ್ಕೆ ಅಷ್ಟು ಬೆಲೆ ಕೊಡೋರು ಯಾರು ಹಾಗಂತ ಹೇಳ್ಬಿಟ್ರ ತಕ್ಷಣ ಸತ್ಯವೇದ ನಿಜ ಅಂತ ನಂಬೋರು ಯಾರು ಇಲ್ಲ ಕ್ರಿಸ್ತರ ಸರ್ ಇರೇ ಇವತ್ತು ದೇವರ ಮಕ್ಕಳು ನಾವು ಮಾತ್ರ ಇದನ್ನ ಅಷ್ಟು ಸ್ಪಷ್ಟವಾಗಿ ನಮ್ ನೋಡಿ ಚರಿತ್ರೆಯಲ್ಲಿ ತಗೊಂಡಾಗ ಯಾರೋ ಮಸ್ ಅಂತ ಯಾರೋ ಒಬ್ಬರ ಬಗ್ಗೆ ಹೇಳ್ತಾರೆ ಆ ವ್ಯಕ್ತಿ ಯಾರು ಏನಂತಾನೆ ಗೊತ್ತಿಲ್ಲ ಏನ್ ಬರ್ದೇನಂತ ಗೊತ್ತಿಲ್ಲ ಆದ್ರೂ ಕೂಡ ಆ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ಎಲ್ಲ ಇಲ್ಲಿ ಆ ಘಟನೆ ಮೇಲೆ ಈ ವ್ಯಕ್ತಿ ಇದನ್ನ ಬರ್ದಿದ್ದ ಅದೇ ದಿನ ನೆರವೇರಿದ ಅಂತ ಮಾತಾಡ್ತಾರೆ ಆದ್ರೆ ಸತ್ಯವಾದ ನೋಡ್ರಿ ಅದಕ್ಕಿಂತ ಎಷ್ಟೋ ಸಾವಿರಾರು ವರ್ಷಗಳಿಂದ ಬರ್ದಿರುವಂತಹ ಪ್ರವಾದನೆಗಳು ನೆರವೇರ್ತಿರೋದು ನಮ್ಮ ಕಣ್ಣು ಮುಂದೆ ನಾವು ನೋಡ್ತಾ ಇದ್ವಿ ಅದು ನಮ್ಮನ್ನ ದಾಟೋಗಿದೆ ಪ್ರವಾದನೆಗಳು ಇನ್ ಮುಂದೆ ನಡೆಯುತ್ತ ವಿಷಯಗಳಿಗಿಂತ ಹೆಚ್ಚಾಗಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಮುಗ್ದೋಗಿರುವಂತ ಕಾಲ ನೋಡಿ ಅದನ್ನ ದಾಟಿ ಎಷ್ಟೋ ವರ್ಷಗಳ ನಾವು ಇದೀವಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರ ಸುಮಾರು ಸಾವಿರದ ಎಂಟುನೂರ ಅಂತ ಇಟ್ಕೊಳ್ಳೋಣ ಅಲ್ಲಿಂದ ಏನಾಗಿದೆ ಈಗ ನಾವು ಇನ್ನೂರ ಇಪ್ಪತ್ತ ನಾಲ್ಕು ವರ್ಷಗಳ ದಾಟ್ಕೊಂಡ್ ಬಂದಿದ್ವಿ ನೋಡ್ರಿ ಆಗಿರ್ಬೇಕಾದ್ರೆ ಪ್ರಮಾದಗಳನ್ನ ನಾವು ಗ್ರಗಸ್ಕೊಳ್ತಾ ಇದೀವಿ ಎಷ್ಟು ಮಟ್ಟಿಗೆ ದೇವ್ರ ಮಕ್ಕಳು ಈ ಎಲ್ಲಾ ವಿಷಯ ಕೂಡ ನಾವು ಗಮನದಲ್ಲಿ ನೋಡ್ಬೇಕಾದ್ರೆ ಇದೇನಾಯ್ತು ಅಂದ್ರೆ ಅಲ್ಲಿ ನಡೆದಂತ ಆಶ್ಚರ್ಯಕರವಾದಂತ ಸಂಗತಿ ದೇವರು ಏನ್ ಮಾಡಿದ್ರು ದೇವರ ಮಕ್ಕಳನ್ನ ಅಲ್ಲಿ ಏನ್ ಮಾಡಿದ್ರೆ ಕೆಲವೊಂದು ಕಾಲದಲ್ಲಿ ಅವ್ರಿಗೆ ಅನುಮತಿ ಕೊಟ್ಟಿದ್ದಾರೆ ಈಗ ಒಂದು ಪ್ರಶ್ನೆ ನಮ್ಗೆ ಬರ್ಬೋದು ದೇವ ಜನರ ಬಲವನ್ನು ಮುರಿಯುವ ತನಕ ಅಂತ ಬಂದಾಗ ದೇವ ಜನರ ಶಕ್ತಿಯ ಬಲವು ಮುರಿಯುವುದು ಕೊನೆ ಎಲ್ಲ ಎಲ್ಲಾ ಅಪರೂಪದ ಸಂಗತಿಗಳು ಮುಕ್ತಾಯವಾಗುವುದು ಯಾಕೆ ದೇವರು ದೇವ ಜನರ ಬಲವನ್ನು ಮುರಿಯೋದಕ್ಕೆ ಅವಕಾಶ ಕೊಟ್ರು ಆ ಕೆಲ್ಸ ಯಾಕ್ ಮಾಡಕ್ ಹೋಗಿ ಕಾಪಾಡ್ಬೇಕಾಯ್ತಲ್ಲ ದೇವ್ರ ಜನರನ್ನ ನಾವು ಆ ಏಳು ಸಭೆಗಳ ಕಾಲವನ್ನ ತಗೊಂಡಾಗ ಎಬೆಸ್ನ ಬಿಟ್ರೆ ಸ್ಪಿರ್ನ ಇಂದ ಪಿಲಿದಲ್ಪಿಯವರೆಗೂ ಇರುವಂತ ಕಷ್ಟಗಳನ್ನ ತಗೊಂಡಾಗ ಚರಿತ್ರೆ ಓದ್ದಾಗ ಅಷ್ಟು ಭಯಂಕರವಾದಂತ ಕಷ್ಟ ಅನ್ವೇಷಿಸಿರ್ತೇವೆ ನಮ್ಗೂ ಕೂಡ ತಗೊಳ್ಳಿ ಇವತ್ತು ಒಂದು ಎಕ್ಸಾಂಪಲ್ ನಾವು ಸರ್ವಸಾಮಾನ್ಯವಾಗಿ ಅಪ್ಪು ಪಾಲ್ನ ತಲೆ ಕತ್ತರಿಸ್ಬಿಟ್ರು ಅಂತ ಓದ್ತೀವಿ ಕರೆಕ್ಟ್ ಅಲ್ವಾ ತಲೆ ಕತ್ತರಿಸ್ಬಿಟ್ಟಂತ ನಾವೇನು ಓದ್ಬಿಟ್ಟು ಹೌದು ರಕ್ತ ಸಾಕ್ಷಿಯಾಗಿ ಮರಣ ಒಂದು ಓದ್ತೀವಿ ಅದೇ ನಿಜವಾಗ್ಲೂ ತಲೆ ಕತ್ತರಿಸುವಂತ ದೃಶ್ಯ ಆಗುತ್ತೆ ಅಂತ ಕೈಯಲ್ಲಿ ಅದ್ರ ಕ್ರೂರತೆ ಎಷ್ಟಿರುತ್ತೆ ನಮಗೆ ಯಾವ ರೀತಿ ಸಂಭವಿಸಬೇಕಾದ್ರೆ ಅದ್ರ ಒಂದು ಭಯಂಕರತೆ ಎಷ್ಟು ಕ್ರೂರವಾಗಿರುತ್ತೆ ಇದೆಲ್ಲ ಒಂದು ಸಣ್ಣ ಪುಟ್ಟ ವಿಷಯ ಆಂಟಿಗ್ರೆಸ್ಟ್ ಪೀರಿಯಡ್ ಅಲ್ಲಿ ಈ ರೀತಿ ಭಯಂಕರವಾದ ವಿಷಯ ನಡೆದ್ಬಿಟ್ಟಿದೆ ಭಯಂಕರವಾದ ಚಿತ್ರಹಿಂಸಲ್ ಕೊಟ್ಟಿದ್ದಾರೆ ವಿಧ ವಿಧವಾಗಿ ನಾನಾ ತರಹದ ಚಿತ್ರಹಿಂಸಲ್ಲಿ ದೇವ್ರ ಮಕ್ಳು ಏನ್ ಮಾಡಿದ್ದಾರೆ ಅನುಭವಿಸ್ಬಿಟ್ಟಿದ್ದಾರೆ ಹಾಗೆ ನಮ್ಗೊಂದು ಪ್ರಶ್ನೆ ಬರುತ್ತೆ ಯಾಕೆ ದೇವ್ರ ಅನುಮತಿ ಮಾಡ್ಬೇಕು

ಎಸ್ ಇದಕ್ಕೆ ಚಿತ್ತ ಇತ್ತಲ್ವಾ ಅವ್ರ ಆ ರೀತಿಯಾಗಿ ಅವ್ರಿಗೆ ಅಂತ ಕರೆಕ್ಟ್ ಆ ರೀತಿ ಆಗ್ಬೇಕು ದೇವ್ರ ಚಿತ್ತನೇ ಅದು ದೇವ್ರ ಚಿತ್ರಗಳನ್ನ ಸರವೇ ನಡಿತಾ ಇದ್ದಾರೆ ದೇವ್ರ ಪ್ರಭಾದನೆ ಹೇಳಿದ್ರೆ ಅಂದ್ರೆ ಹೌದಪ್ಪ ನಾನು ಮೊದಲೇ ಹೇಳಿದ್ ನೋಡಿ ಏನ್ ನಡೆಯುತ್ತೆ ಅಂತ ಕರೆಕ್ಟ್ ಬಟ್ ಯಾಕೆ ಅನುಮತಿ ಯಾಕೆ ಕಾಪಾಡ್ಲಿಲ್ಲ ಯಾಕ್ ಪ್ರೊಟೆಕ್ಟ್ ಮಾಡ್ಲಿಲ್ಲ ಬ್ರದರ್ ಒಂದು ವೇಳೆ ಅವ್ರು ಏನಾದ್ರು ಹಂಗ್ ದೇವ್ರಿಗೆ ಕುಂದ್ ಪ್ರೊಟೆಕ್ಟ್ ಮಾಡಿದ್ರೆ ಆ ಒಂದು ಆತನನ್ನು ಯಾರು ಅಲ್ಲಿ ಒಳಪಡಿಸಿರ್ತಾರೋ ಆ ಒಂದು ಶಿಕ್ಷೆಗೆ ಅವ್ರಿಗೆ ಅವ್ರ ಹಿಂದೆ ದೇವ್ರ ತಾನೆಲ್ಲ ನಿಂದ ದೇವ್ರ ಶಕ್ತಿ ಇದೆ ದೇವ್ರ ಕೃಪೆ ಇದೆ ಅಂತ ಹೇಳಿ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಒಂದ್ ವೇಳೆ ಅವ್ನ ಅಲ್ಲಿ ಹಾಕಿದ ನಿಮಿತ್ತವಾಗಿನೇ ಅಲ್ಲಿ ಆ ಪ್ರೊಟೆಕ್ಷನ್ ಕೊಟ್ಟು ಅದನ್ನ ಅದ್ರ ಮೂಲಕನೆ ಗೊತ್ತಾದ್ಮೇಲೆ ಯಾವಾಗ ಅವ್ರಿಗೆ ಆ ಒಂದು ರಕ್ಷಣೆ ಮಾಡದ ಬೆಳಗಿನ ಜಾಗದವರೆಗೂ ಅವ್ರಿಗೆ ಏನು ಸಿಂಹಗಳು ಅವ್ನ್ ಏನು ಮಾಡೋದು ಆಗ ಅವ್ರ ದೇವ್ರ ಆತನ್ ನಿಂದಿದ ಶಕ್ತಿ ಎಲ್ರಿಗೂ ಗೊತ್ತಾಗ್ತದೆ ದೇವ್ರ ಮಹಿಮೆ ಅಲ್ ಪ್ರಚಾರ ಒಂದ್ ಉದ್ದೇಶ ನಿಮಿತ್ತವಾಗಿ ದೇವ್ರು ಒಂದು ವಿಚಿತ್ರವಾದ ರೀತಿಯಲ್ಲಿ ಈ ತರ ಶೋಧನೆಗಳನ್ನು ಹೊಸ ಹೊರ ಮಟ್ಟಕ್ಕೆ ಬರುವಾಗ ದೇವರು ವಾಕ್ಯ ಹೇಳ್ತದ್ರೆ ಹೇಳ್ತದ ಸಾಯಬೇಕಾದ್ರೆ ನಂಬಿಕೆ ಅದೇ ರೀತಿ ಏನ್ ಮಾಡಿದ್ರು ನಮ್ಮ ಮನೆಯವರಿಗೆ ನಮಗೆ ಹಾಗಾಗಿ ನಾವು ರಕ್ತ ಸಾಕ್ಷಿಯಾಗಿ ಅಂತ ಒಂದು ಪರಿಸ್ಥಿತಿಯಲ್ಲೂ ಕೂಡ ನಂಬಿಕೆಸ್ತರ ಸಹಾಯವನ್ನು ದೇವರು ಇಷ್ಟಪಡ್ತಾರೆ ಹಾಗಾಗಿ ಯಾರು ದೇವರ ಕಾಪಾಡುವಂತ ಪ್ರಯತ್ನ ಮಾಡಲಿಲ್ಲ ವೆರಿ ಗುಡ್ ಪಾಯಿಂಟ್ ಬೇರೆ ಆದ್ರೆ ಹೇಳ್ತೀರಾ ಇನ್ನೊಂದು ಮಾತಾಡೋದು ರಕ್ತ ಸಾಕ್ಷಿ ಆಗಿರ್ಬೇಕಂತ ಅವ್ರ ಸಂಕಲ್ಪ ಇತ್ತು ಅದಕ್ಕೆ ಹನ್ನೆರಡು ಒಂದು ತುಂಬಗಳಿಗೆ ರೆಡಿ ಆಗಿರ್ಲಿ ಮಾಡಿಟ್ಟಿದ್ದಾರೆ ಪ್ರಪಂಚ ಪರ್ಯಂತರು ಅವ್ರ ಮೂಲಕವಾಗಿ ಎಲ್ಲಾರು ತಕ್ಷಣ ಒಂದು ಅವರ ವಾಕ್ಯ ಮೂಲಕ ಅಂತ ಎಸ್ ಅದಕ್ಕೆ ಆ ಪ್ರಕಾರ ನಾ ಹೇಳ್ತಿದೀನಿ ವೆರಿ ಗುಡ್ ಓಕೆ ನೆಕ್ಸ್ಟ್ ಬ್ರದರ್ ಇನ್ನೊಂದು ಆಹ್ಹ್ ಶಿವರ್ ಇದು ಬ್ರದರ್ ಪ್ರಕಟೆಯಲ್ಲಿ ಏಳು ಬಾದೆಗಳನ್ನ ದೇವ್ರು ಅನುಮತಿಸ್ತಾ ಇದ್ದಾರೆ ಆ ಏಳು ಬಾಧೆಗಳ ಮುಖಾಂತರ ದೇವರು ಎಲ್ಲರನ್ನ ಇದನ್ನ ಪರಿಪೂರ್ಣವಾಗಿ ಮಾಡ್ತಾರೆ ಬ್ರದರ್ ಮತ್ತೆ ಇನ್ನೊಂದು ಏಳು ಬಾದೆಗಳ ಆದ ನಂತರ ಈ ಒಂದು ಬ್ಯಾಬಿಲೋನ್ ಸಿಸ್ಟಮ್ ಎಲ್ಲ ದೇವರು ನಾಶ ಮಾಡ್ತಾರೆ ಈ ಏಳನೇ ಬಾಧೆ ಸಂಪೂರ್ಣವಾಗಿ ಮುಗುದಾದ್ಮೇಲೆ ಬಹಿರಂಗ ರಾಜ್ಯ ಸ್ಟಾರ್ಟ್ ಆಗುತ್ತೆ ಅಷ್ಟೋವರೆಗೂ ಬ್ಯಾಬಿಲೋನ್ ಟೈಮ್ ಕೊಟ್ಟಿದ್ದಾರೆ ಈಗ ಏಳನೇ ಬಾಧೆ ಒಂದು ಉಪದ್ರವದ ಕಾಲದಲ್ಲಿದೆ ಅದು ಇನ್ನೊಂದು ಇನ್ನೊಂದು ಪಾಯಿಂಟ್ ಅಂದ್ರೆ ನೀವು ನೀವಾಗ್ಲೇ ಹೇಳಿದ್ರಲ್ಲ ಪರಿಪೂರ್ಣವಾದದ್ದು ಬಂದಿದೆ ಬೈಬಲ್ ಸಂಪೂರ್ಣವಾಗಿ ಅರವತ್ತಾರು ಪುಸ್ತಕಗಳು ಆರಾರು ರೊಟ್ಟಿಗಳು ಅಂತ ಏನು ಅದು ಸಿಂಬಲಕ್ ಆಗಿತ್ತು ಇನ್ನು ಅದ್ಭುತಗಳ ಅವಶ್ಯಕತೆ ಇಲ್ವಲ್ಲ ಪರಿಪೂರ್ಣವಾದದ್ದು ಬಂದಾಗ ಅದು ಆಯಾ ಕಾಲಕ್ಕೆ ಅವಶ್ಯಕತೆ ಇದ್ದಾಗ ದೇವ್ರು ಕೊಟ್ರು ಹಾಗ ದೇವ್ರು ಅದನ್ನ ಮಾಡ್ತಾ ಇಲ್ಲ ಅಷ್ಟೇ ತ್ಯಾಂಕ್ ಯು ಬೇರೆ ಯಾರಾದ್ರು ಆ ಬ್ರದರ್ ಆ ಪ್ರಾಬ್ಲಿ ಫಾರ್ ಸ್ಪಿರಿಚುಯಲ್ ಸ್ಪೂರಿ ಸ್ಪೂರಿ ಪ್ಯೂರಿಫಿಕೇಷನ್ ಆಫ್ ದ ಇಂಡಿವಿಜುವಲ್ ರಿಫೈರ್ಮೆಂಟ್ ಆಫ್ ದೇ ಕ್ಯಾರೆಕ್ಟರ್ ಅಂಡ್ ಡೀಪನಿಂಗ್ ಫೇತ್ ಯ

ಒಳ್ಳೆ ಕಾಲ ಬರ್ಲಿಕ್ಕೆ ಒಳ್ಳೆ ಕಾಲದಲ್ಲಿ ಬಂದಾಗ ಇದೆ ಬಂದೇ ಬರ್ತದೆ ಕೆಟ್ಟ ಕಾಲದಲ್ಲಿ ದೇವರ ಕಾರ್ಯ ಏನು ಮಾಡಕ್ಕೆ ಹೋಗ್ಬೋದು ಓಕೆ ಓಕೆ ತ್ಯಾಂಕ್ ಯು ಗಟ್ ಎಲ್ ಕೂಡ ಒಳ್ಳೆ ಪಾಯಿಂಟ್ ಹೇಳಿದ್ರೆ ಮುಖ್ಯವಾಗಿ ಇದನ್ನ ನಾವು ಗಮನಿಸ್ಬೇಕು ಯಾಕಂದ್ರೆ ಕೂಡ ನೀವು ಹೇಳಿದಂತ ಪಾಯಿಂಟ್ ಹೇಳ ಆಲ್ಮೋಸ್ಟ್ ಕರೆಕ್ಟ್ ಇದೆ ಬಟ್ ಮುಖ್ಯವಾಗಿ ದೇವರಿಗೆ ಇಲ್ಲಿ ಆಂಟಿ ಕ್ರೈಸ್ಟ ಸೈತನೋ ಇಲ್ಲ ಬೇರೆ ಯಾರೋ ಯಾರ ಬಗ್ಗೆನೋ ಯಾವ್ದು ದೇವ್ರ ತಲೆ ಕೆರ್ಸ್ಕೊಳ್ಳಲ್ಲ ಯಾರ ಅವಶ್ಯಕತೆ ಬೇಕಾಗಿಲ್ಲ ಅವ್ರ ಬಗ್ಗೆ ಯಾವ್ದು ದೇವ್ರು ಯಾವಾಗ್ಲೂ ಯೋಚನೆ ಮಾಡ್ತಾ ಇದೆ ಮುಖ್ಯವಾಗಿ ದೇವ್ರ ಯೋಚನೆ ಮಾಡಿದ್ರೆ ದೇವ್ರ ಮಕ್ಳು ದೇವರ ಮಕ್ಕಳು ಅಂತ ನೋಡಬೇಕಾದ್ರೆ ಬ್ರದರ್ ಕೂಡ ಪಾಯಿಂಟ್ ಅಂದ್ರೆ ಅವ್ರನ್ನ ಅವ್ರನ್ನ ಪ್ಯೂರಿಫಿಕೇಶನ್ ಮಾಡ್ಬೇಕು ಅಲ್ವಾ ಅವ್ರನ್ನ ಪರಿಶುದ್ಧ್ರಾಗ್ ಮಾಡ್ಬೇಕು ಅವ್ರ ನೀತಿವಂತದ್ದು ಪ್ರೂವ್ ಮಾಡ್ಬೇಕು ಆ ಪ್ರೂವ್ ಮಾಡೋದಿಕ್ಕೆ ಈ ರೀತಿಯಾದಂತ ಸಂಕಟಗಳನ್ನ ಒಳಪಡಿಸಿದಾಗ ಅವರು ನೀತಿವಂತರ ಅಂತ ಏನ್ ಮಾಡ್ಬೇಕು ಅವ್ರನ್ನ ಪ್ರೂವ್ ಮಾಡಿ ತೋರ್ಸ್ಬೇಕು ಇಲ್ದಿದ್ರೆ ಅವ್ರ ನೀತಿವಂತ್ರ ಪ್ರೂವ್ ಆಗಲ್ಲ ಲೋಕಕ್ಕೆ ಅದಕ್ಕೆ ರಕ್ತ ಸಾಕ್ಷಿ ರಕ್ತ ಸಾಕ್ಷಿ ಅಂತ ಏನ್ ರಕ್ತ ಸಾಕ್ಷಿ ರಕ್ತ ಬಂದ್ ಸಾಕ್ಷಿ ಕೊಡಸ ಅಲ್ಲ ಏನ್ ಗೊತ್ತ ರಕ್ತ ಸಾಕ್ಷಿ ಅಂದ್ರೆ ದೇವರಿಗೋಸ್ಕರ ಜೀವ ಹೋಗಂಗಿದ್ರು ನಾವ್ ಏನ್ ಮಾಡ್ತೀವಿ ನಂಬಿಕೆಸ್ತ್ರ ಅನ್ನೋದೇ ಪ್ರಕಾಶ್ ಭಿ ಹೇಳಿದ್ರಲ್ಲ ಟಿಲ್ ಡೆತ್ ಎಲ್ಲ ಕೂಡ ಪಾಯಿಂಟ್ ಕವರ್ ಮಾಡಿದ್ರೆ ಇವಾಗ ನಂಬಿರೋ ವಿಷಯ ಜೀವ ಹೋಗುವಂತ ಪರಿಸ್ಥಿತಿ ಇದ್ರು ಕೂಡ ನಂಬಿಕೆನ ನನ್ನ ಮಕ್ಳು ತೋರಿಸ್ತಾರೆ ನೋಡ್ರಿ ಅದಕ್ಕೆ ಉದಾಹರಣೆ ನೀವೇನೇ ಹಿಂಸೆ ಕೊಟ್ರು ನೀವೆಷ್ಟೇ ಕಷ್ಟಗಳು ಕೊಟ್ರು ಅವ್ರ ಏನ್ ಮಾಡ್ತಾರೆ ನನಗೋಸ್ಕರ ಜೀವನ ಮಾಡ್ತಾರೆ ಅದೇ ನಿಜವಾದ ದೇವರ ಮಕ್ಳು ನಿಜವಾದ ದೇವರ ಮಕ್ಳಿಗೂ ಸುಳ್ಳಾದ ದೇವರ ರೀತಿ ನಟನೆ ಮಾಡುವಂತ ಸುಳ್ಳಾದ ಕ್ರೈಸ್ತರಿಗೂ ನಿಜವಾದ ಕ್ರೈಸ್ತರಿಗೂ ಏನ್ ಮಾಡ್ಬೇಕು ಡಿವಿಶನ್ ಬರ್ಬೇಕು ಈ ಪೋಪನ ಮಾತೆಲ್ಲ ಕೇಳದವ್ರಲ್ಲ ಸುಳ್ಳು ಕ್ರೈಸ್ತರಾಗ್ಬಿಟ್ರು ಯಾರಲ್ಲ ದೇವರ ಮಾತನ್ನ ಕೇಳಿದ್ರು ಅವರೇ ಶರೀರವಾದಂತ ಸಭೆ ನಮ್ಗೆ ಗೊತ್ತಿತ್ತು ಅಲ್ವಾ ಹೇಗೆ ಒಂದು ಕ್ರೈಸ್ಟ್ ಇದ್ರು ಅದೇ ರೀತಿ ಆಂಟಿ ಕ್ರೈಸ್ಟ್ ಇತ್ತು ಆಂಟಿ ಕ್ರೈಸ್ಟ್ ಅಂದ್ರೆ ಕ್ರಿಸ್ತನ್ ನಮ್ಗೆ ತಲೆ ಆಗಿರುವಂತೆ ಆಂಟಿ ಕ್ರೈಸ್ಟ್ಗೂ ಒಂದು ತಲೆ ಇತ್ತು ಅಲ್ವಾ ಪೋಪ್ ಸಿಸ್ಟಮ್ ತಲೆ ಅದೇ ಹೇಳ್ತಾರಲ್ಲ ನಾನೇ ಹೆಡ್ ಆಫ್ ದಿ ಕ್ರೈಸ್ಟ್ ಕ್ರಿಸ್ಟ್ ಇದು ಕ್ರೈಸ್ತರಲ್ಲ ನಾನು ಹೆಡ್ ಅಂತ ಹೇಳ್ತಾರಲ್ಲ ಹೌದು ಹೆಡ್ ಕರೆಕ್ಟ್ ಯಾರಿಗೆ ಹೆಡ್ ಯಾರು ಹೆಸರು ಕ್ರೈಸ್ತರು ಇರ್ತಾರೋ ಯಾರು ದೇವ್ರ ಮಾತು ಕೆಲ್ದೆ ನಟನೆ ಮಾಡ್ತಾರೋ ಅವ್ರಿಗೆಲ್ಲ ಹೆಡ್ ಅವರು ಆದ್ರೆ ಇವ್ರಿಗೆ ಯಾರಪ್ಪ ಹೆಡ್ ಅಂದ್ರೆ ಇವ್ರಿಗೆ ಕರ್ತನಾದ ದೇಸನ ಹೆಡ್ ಏನೋ ಮುಖ್ಯವಾಗಿ ಹೇಳ್ಬೇಕಾದ್ರೆ ನಮ್ಗೆ ತಲೆನೇ ಇಲ್ಲ ಫಸ್ಟ್ ಆಫ್ ಆಲ್ ನಮ್ ತಲೆನೇ ಇರೋದ ಕರ್ತನಾದ ಹೆಸನ ಆ ರೀತಿಯಾಗಿ ಭೂಮಿಯಲ್ಲಿ ಅವರು ಜೀವನ ಮಾಡ್ಬೇಕಾದ್ರೆ ಇವ್ರು ಕೊಡುವಂತ ಪ್ರತಿಯೊಂದು ಹಿಂಸೆಯನ್ನು ಕೂಡ ಅವರು ತಾಳ್ಕೊಳ್ಳದೆ ಸಾವಿರ ವರ್ಷದಲ್ಲಿ ಸಭೆ ಕುರಿತಾಗಿರುವಂತ ದೊಡ್ಡ ಸಾಕ್ಷಿ ಅಲ್ವಾ ಅದೇ ಕ್ಯಾಟಗರಿಲಿ ಇವತ್ತು ನಾವು ಇದ್ದೀವಿ ರೈಟ್ ಅಲ್ವಾ ನಮ್ಮಲ್ಲಿ ಏನಪ್ಪಾ ಅಂದ್ರೆ ರಕ್ತ ಸಾಕ್ಷಿಯಾಗಿ ಸಾಗೋದಕ್ಕೆ ಅವಕಾಶವಿದೆಯಾ ಅಂತ ಇಲ್ಲಿರುವಂತ ವಾತಾವರಣ ಸದ್ದಕ್ಕಿರುವಂತ ಒಂದು ಗವರ್ಮೆಂಟ್ ಸಿಸ್ಟಮ್ ಇರುವಂತ ಒಂದು ಪ್ರತಿಯೊಂದು ಒಂದು ವಿಷಯವನ್ನ ಗಮನದಲ್ಲಿ ಇಟ್ ನೋಡಿದಾಗ ಖಂಡಿತ ಸಾಧ್ಯತೆ ಇಲ್ಲಪ್ಪ ಅನ್ಸುತ್ತೆ ನಮಗೆ ಒಂದ್ ವೇಳೆ ಇವತ್ತು ಏನಾದ್ರು ಕ್ರೈಸ್ತರಿನ ತಪ್ಪು ಮಾಡಿದ್ರೆ ಅವ್ರು ಮತಾಂತರ ಮಾಡೋದಾಗ್ಲಿ ಬೇರೆ ಮಾಡಿದಾಗ ಸಹ ಗೌರ್ಮೆಂಟ್ ಬಂದವ್ರನ್ನ ಹಿಡಿಯೋದು ಕೆಲವ್ರ ಜನ ಹೊಡಿಯೋದು ಇಂಥ ಕೆಲಸಗಳೆಲ್ಲ ಮಾಡ್ಬಹುದು ನಡೀತಾ ಇದೆ ಬಟ್ ಫೋಪನ ಕಾಲದಲ್ಲಿ ನಡೆದಂತ ಕ್ರೂರತೆ ನಡೀತಾ ಇದೆ ನಡೆಯೋದ್ ಸಾಧ್ಯತೆ ಇದೆ ಅಂದ್ರೆ ಇಲ್ಲ ಇವತ್ತು ಕೆಲವೊಂದು ಹಕ್ಕುಗಳಿದೆ ಮಾನವ ಹಕ್ಕುಗಳಿದೆ ಆ ಅವ್ರದೇ ಆದಂತ ಒಂದೇನಿದೆ ರೈಟ್ಸ್ ಇದೆ ರೈಟ್ಸ್ ಕೋಸ್ಕರ ಹೋರಾಡಿ ಜನ ಏನ್ ಮಾಡ್ತಾರೆ ಹೊರಗೆ ಬರುವಂತ ಹಲವಾರು ಕಾನೂನುಗಳಿದೆ ಅದು ಬೇರೆ ವಿಷಯ ಬಟ್ ಆ ಕಾಲದ ರೀತಿಯಲ್ಲಿ ಕಷ್ಟಗಳಿಲ್ಲ ಇವತ್ತು ಯಾಕಂದ್ರೆ ಸೆವೆಂಟೀನ್ ನೈನ್ಟಿ ನೈನ್ಗೆ ಅಲ್ಲಿ ಮುಗಿಸ್ತಾ ಆ ಒಂದು ಪವರ್ ಅಲ್ವಾ ಪವರ್ ಇಂದ ಮಾಡಂತದ್ದು ಯಾರೋ ಒಂದು ಗುಂಪು ಮಾಡ್ಬೋದು ಒಂದ್ ಕೂಟ ಮಾಡ್ಬೋದು ಒಂದು ಅಹ್ ಸಿಸ್ಟಮ್ ಏನಾಗುತ್ತೆ ಯಾವ್ದೋ ಒಂದು ವ್ಯವಸ್ಥೆ ನಿಂತ್ಕೊಂಡು ಅದಕ್ಕೆ ವಿರುದ್ಧವಾಗಿ ಮಾಡ್ಬೋದು ಬಟ್ ಗೌರ್ಮೆಂಟ್ ಕಡೆಯಿಂದ ಅದಕ್ಕೆ ಅಷ್ಟೊಂದು ಆಪೋಷ್ ಬರೋದ್ ಸಾಧ್ಯತೆ ಇದೆ ಅಂತ ಕಂಡಿತಾಯ ಅಲ್ವಾ ಹಾಗಂತ ನಾವು ತಿಳ್ಕೊಂಡಿದ್ವಿ ಒಂದ್ ರೀತಿಲಿ ಈ ಕಷ್ಟ ನಮ್ಗೆ ಇಲ್ದ ಇದ್ರು ನಮ್ಗೂ ಕೂಡ ದೇವ್ರ ಏನ್ ಮಾಡ್ಬೇಕು ಕಷ್ಟಗಳನ್ನ ಕೊಡ್ಲೇಬೇಕು ಕಷ್ಟಗಳಿಲ್ಲದ್ರೆ ನಾವ್ ಏನ್ ಮಾಡೋಕ್ಕಾಗಲ್ಲ ಮತ್ತೆ ಒಂದ್ ಪ್ರಶ್ನೆ ಬಂದ್ಬಿಡುತ್ತೆ ಅದ ರಕ್ತ ಸಾಕ್ಷಿಯಾಗಿ ಮಳೆ ಸತ್ತೋಗಿರೋದೆಲ್ಲರೂ ಪುನರ್ತನ ಬಂದಾಗ ನಾವು ಈಸಿಯಾಗಿ ಪರಲೋಕಕ್ಕೆ ಹೋಗಿರ್ತೀವಿ ಅಲ್ವಾ ಹಲವಾರು ಹೊರ ಬಂದಿದ್ವರೋಗಿರ್ಬೇಕ ನಾವು ಕೂಡ ಈಸಿಯಾಗಿ ಸಭೆ ಒಂದು ಒಂದು ಲಕ್ಷ ನಾಲ್ತ್ ಸಾವಿರ ಜನ ಹೊಂದ್ಕೊಂಡ್ಬಿಟ್ಟಿದೀವಿ ಹೊಂದ್ಕೊಂಡ್ಬಿಟ್ಟಿದೀವಂತೆ ಅಲ್ಲೊಂದು ಪ್ರಶ್ನೆ ಬರುತ್ತೆ ಅಲ್ಲ ದೇವ್ರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಬಂದಿದೀವಿ ಅವ್ರಿಗೇನೋ ಈ ರೀತಿ ಯಾವದೇ ರೀತಿ ದೇವ್ರ ಅವಕಾಶ ಪಡಲಿ ಹಾಗಂತ ನಮ್ನ ಕಷ್ಟದಲ್ಲೇ ಬಿಳಿಸ್ತಾರ ಅಂತೆಲ್ಲ ನಂಬಿಕೆಯಿಂದ ದೇವ್ರ ಮೇಲೆ ಇರುವಂತ ನಂಬಿಕೆ ಇದ್ದಾಗ ಯಾವುದೇ ಕಷ್ಟ ಬಂದ್ರು ದೇವ್ರ ಮಕ್ಳು ಅನ್ನೋದೇ ಎವಿಡೆನ್ಸ್ ನಮ್ಗೂ ಕೂಡ ಇದೆ ನಾವು ಆಂಟಿ ಸಬ್ಜೆಕ್ಟ್ ನ ಏನಕ್ ನೋಡ್ತಾ ಇದ್ದಂದ್ರೆ ಈಗ ಏನಕ್ ನೋಡ್ಬೇಕು ನಾವು ಇದನ್ನ ಮುಗ್ದಾಗಿರೋ ಕಥೆ ಇದು ಸೆವೆಂಟಿ ನೈನ್ಟೀನ್ ಆಯ್ತು ಎರಡ್ ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ವರ್ಷಕ್ಕೆ ಮುಗಿದಾಯ್ತು ಅಲ್ಲಿರೋ ಕತೆ ನಾನು ಯಾಕೆ ಓದ್ಬೇಕು ಅಂದ್ರೆ ಮುಖ್ಯವಾಗಿ ಇಲ್ಲಿ ಎರಡು ರೀತಿಯಾದಂತ ಪಾಠ ಇದೆ ಒಂದು ಆಂಟಿಕ್ರೈಸ್ಪಿರಿಡ್ ಆಂಟಿ ಕ್ರೈಸ್ ಸ್ಪಿರಿಟ್ ನಮ್ಮಲ್ಲಿ ಇರಬಾರ್ದು ದಬ್ಬಾಳಿಕೆ ಮಾಡುವಂಥದ್ದು ಜನರನ್ನು ಹಿಂಸೆ ಪಡಿಸುವಂಥದ್ದು ಅಗೆ ತೋರಿಸುವಂಥದ್ದು ಅಲ್ವಾ ಆ ಹೊಟ್ಟೆ ಕಿಚ್ಚ ಪಡುವಂಥದ್ದು ಇಂತಹ ಗುಣಗಳು ಅದೆಲ್ಲ ಪೂರ್ತಿ ನಟನೆ ಅಂದ್ರೆ ಒಳ್ಳೆಯವರ್ ತರ ಆಕ್ಟಿಂಗ್ ಮಾಡ್ಕೊಂಡು ಕೆಟ್ಟವರಾಗಿ ಉಳ್ಕೊಳ್ಳುವಂಥದ್ದು ಇದೆಲ್ಲ ದೇವ್ರಿಗೆ ಅಸಹ್ಯ ರೈಟ್ ಅಲ್ವಾ ಅದನ್ನ ದೇವ್ರ ಏನ್ ಮಾಡಿದ್ರಲ್ಲಿ ತೋರಿಸ್ಕೊಟ್ಟಿದ್ರು ಎರಡನೇದಾಗಿ ಹಿಂಸೆಗಳನ್ನ ತಾಳುವಂತರಾಗಿ ನಿಜವಾದ ದೇವ್ರ ಮಕ್ಕಳಾಗಿಯೂ ನಾವ್ ಇರಬೇಕು ಎಂದ್ರೆ ಕೂಡ ದೇವ್ರ ಮಕ್ಕಳಿಗೆ ಇದಕ್ಕೆ ನಾವು ಇದನ್ನ ನೋಡ್ತಾ ಇದೀವಿ ಹೌದು ದೇವ್ರಲ್ಲಿ ಇದ್ ಏನಿದೆಯೋ ಅದು ನೆರವೇರುತ್ತೋ ಅಂದ್ರೆ ಖಂಡಿತವಾಗ್ಲೂ ಸಭೆ ಹಿಂಸೆ ಕೊಳಕೆ ಆಗುತ್ತೆ ಅಂತ ದೇವ್ರ ಮೊದಲೇ ಪ್ಲಾನ್ ಮಾಡಿದ್ದಾರೆ ಹೌದು ಆ ಪ್ಲಾನ್ ಅಲ್ಲಿ ನಾವು ಇದೀವಿ ನಾವೇನು ಮಿಗ್ಲಿಲ್ಲ ಇನ್ನು ನಮ್ಗೆ ಅವ್ರಿಗಿಂತ ಹೆಚ್ಚಾದಂತ ಕಷ್ಟಗಳು ನಮ್ಗೆ ಕಾಯ್ತಾ ಇದೆ ಅಲ್ವಾ ಹಾಗಂತ ಯಾರು ಎದುರ್ಕೊಳಕ್ ಹೋಗ್ಬೇಡ್ರಿ ದೇವ್ರ ನಮ್ ಜೊತೆಗಿದ್ದಾರೆ ಏನ್ ನಡೆಯುವುದು ಅಂತ ಗೊತ್ತಾಗಲ್ಲ ಒಂದ್ ವೇಳೆ ಗವರ್ನಮೆಂಟ್ ಇಂದ ಈ ಒಂದು ಕುರೂರವಾದ ಮೃಗ ಐತಲ್ಲ ರೋಮ್ ರಾಜ್ಯ ಆ ರೀತಿ ಆ ಮೃಗ ಬಂದ್ ಅಟ್ಯಾಕ್ ಮಾಡದ ರೀತಿಲಿ ಇರ್ಬೋದು ಆದ್ರೆ ಬೇರೆ ರೀತಿ ಆದ್ರೂ ದೇವ್ರು ಏನ್ ಮಾಡ್ತಾರೆ ನಮ್ಗೆ ಕೆಲವೊಂದು ಅಹ್ ಅಟೆಂಪ್ಟೇಷನ್ ಅದ್ ಕೆಲವೊಂದು ಶೋಧನೆಗಳಿಂದ ನಮ್ಮನ್ನ ಪರೀಕ್ಷೆಗಳನ್ನ ಕೊಟ್ಟು ನಮ್ನ ಏನ್ ಮಾಡ್ತಾರೆ ನಮ್ನ ಪ್ಯೂರಿಫಿಕೇಶನ್ ಮಾಡೇ ಮಾಡ್ತಾರೆ ಸೊ ಇದನ್ನ ದಯವಿಟ್ಟು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಅದೇ ಒಂದು ವಿಷಯಕ್ಕೋಸ್ಕರ ನಾವೇನ್ ಮಾಡ್ತಾ ಇದ್ವಿ ಈ ಒಂದು ವಿಷಯವನ್ನ ನೋಡ್ತಾ ಇದ್ವಿ ಓಕೆ ನಾವು ನೆಕ್ಸ್ಟ್ ಕಂಟಿನ್ಯೂ ಕಂಟಿನ್ಯೂ ಮಾಡಿ ಒತ್ತರ ಬ್ರದರ್ ಯಾರಾದ್ರೂ ಓದಿ ಬೇರೆ ಯಾರಾದ್ರೂ ಗೌರವ ಮಾಸ್ಟರ್ ನಮ್ಮ ಶಾಂತ ಮಾಸ್ಟರ್ ಯಾರು ಬೇಕಾದ್ರೂ ನೆಕ್ಸ್ಟ್ ಎಲ್ರು ಓದಿ ಐದನೆಯ ವಚನದಲ್ಲಿ ದಾನಿಯಲನ್ನು ಪ್ರವಾಹದ ಎರಡು ಕಡೆ ಇರುವ ವ್ಯಕ್ತಿಗಳಿಗೆ ಯಾವಾಗ ಈ ಅಪರೂಪ ಸಂಗತಿಗಳು ಮುಕ್ತಾಯಗೊಳ್ಳುವುದು ಎಂದು ಇಬ್ಬರನ್ನು ಜಂಟಿಯಾಗಿ ಕೇಳುವವನಂತೆ ಕಾಣಿಸುತ್ತಾನೆ ಪೋಪನ ಅಧಿಕಾರವು ಮುಕ್ತಾಯವಾದಾಗಲೂ ಜನರು ಹಿಂದಿನಂತೆ ಈ ಉಪದ್ರವ ನೀಡುವ ಜಜ್ಜಿ ಹಾಕುವ ಶಕ್ತಿಯು ನಿಜವಾಗಿಯೂ ಮುಕ್ತಾಯದ ಹಂತದಲ್ಲಿ ಇದೆಯೋ ಇಲ್ಲವೋ ಎಂಬ ಅನುಮಾನದಲ್ಲಿ ಇರುತ್ತಾರೆ ಎಂಬ ಸೂಚನೆಯು ತೋರಿಬರುತ್ತದೆ ಬಲವು ಮುರಿದು ಹಾಕಿದ ಮೇಲೆಯೂ ಅವರ ರಾಜ್ಯವನ್ನು ತೆಗೆದುಕೊಂಡ ಮೇಲೆಯೂ ಅದು ನಾಶವಾಗುತ್ತಿರುವಾಗಲೂ ಇತ್ತೀಚೆಗೆ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಈ ಕೊಂಬಗಳು ತನ್ನ ತನ್ನ ದೋಷ ತೀತ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳು ಕೇಳಿ ಬಂದದ್ದನ್ನು ನಾವೀಗ ನೆನಪು ಮಾಡಿಕೊಳ್ಳುವುದು ಆಶ್ಚರ್ಯವೇನಿಲ್ಲ ಭಕ್ತರನ್ನು ಪ್ರತಿನಿಧಿಸುವ ಆಗ ನೋಡುತ್ತಿರಲು ಇಗೋ ಕೊಂಬು ಅದರ ರಾಜ್ಯವು ಅಳಿದು ಹೋದ ಮೇಲೆ ಅದು ಸತ್ಯವನ್ನು ಪವಿತ್ರ ಜನರ ಅಧಿಕಾರವನ್ನು ಹತ್ತಿಕ್ಕಲು ಅದು ದೀರ್ಘಕಾಲದವರೆಗೆ ಶಕ್ತಿಹೀನವಾಗಿತ್ತು ಬಡಾಯಿ ಕೊಚ್ಚಿಕೊಂಡ ನಿಮಿತ್ತ ಆ ಕೊಂಬಿನ ಮೃಗವನ್ನು ಅದಕ್ಕೆ ಪವಿತ್ರ ಭಕ್ತರ ಮೇಲೆ ಮತ್ತು ಸತ್ಯದ ಮೇಲೆ ಯಾವ ಅಧಿಕಾರವೂ ಇರಲಿಲ್ಲ ಆದರೆ ಅದು ಬೇರೊಂದು ರೀತಿಯಲ್ಲಿ ಪರಿಣಾಮ ಬೀರಿತು ಅದನ್ನು ಕೊಂದು ಉರಿಯುವ ಬೆಂಕಿಗೆ ಹಾಕಿ ನಾಶ ಮಾಡಿದರೂ ಸಾರ್ವತ್ರಿಕ ಅರಾಜಕತೆ ದಾನ ಏಳು ಹನ್ನೊಂದು ಏಳು ಹನ್ನೊಂದು ಎಂದಿದ್ದಾನೆ ಇದು ಸರ್ವೇಸಾಮಾನ್ಯವಾದ ಸ್ವಲ್ಪ ಆದರೆ ಇಲ್ಲಿ ಮೇನ್ ಪಾಯಿಂಟ್ ನೋಡಿ ಇಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ಈ ಒಂದು ಐದನೇ ವಚನದಲ್ಲಿ 다니엘ನ ಹನ್ನೆರಡನೇ ಅಧ್ಯಾಯದ ಐದನೇ ವಚನ ಓದ್ಬಿಡಿ ವಾಕ್ಯದಲ್ಲಿ బైಬಲ್ ಅಲ್ಲಿ ಒಂದಸರಿ ಕೂಡಲೇ 다니엘ನಾದ ನಾನು ಮತ್ತಿಬ್ಬರನ್ನು ಕಂಡೆನು ಅವರೊಳಗೆ ಒಬ್ಬನು ನದಿಯ ಈ ದಡದಲ್ಲಿ ಇನ್ನೊಬ್ಬನು ಆ ದಡದಲ್ಲಿ ನಿಂತಿದ್ದರು ಪೂರ್ವ ಕಾರ್ಯಗಳು ಕೊನೆ ಕಾಣುವುದಕ್ಕೆ ಎಷ್ಟು ಕಾಲ ಹಿಡಿಯುವುದು ಎಂದು ನದಿಯ ನೀರಿನ ಮೇಲೆ ನೀರಿನ ಒದಿಕೆಯನ್ನು ಒದ್ದು ನಿಂತಿದ್ದ ಪುರುಷನನ್ನು ಕೇಳಲು ಆ ಪುರುಷನು ಎರಡು ಹ್ಮ್ ಎಡಬಲಗಳನ್ನು ಆಕಾಶದ ಕಡೆಗೆ ಎತ್ತಿ ಎತ್ತಿಕೊಂಡು ಶಾಶ್ವ ಶಾಶ್ವತ ಜೀವ ಸ್ವರೂಪ ಒಂದು ಕಾಲ ಎರಡು ಕಾಲ ಅರ್ಧ ಕಾಲ ಕಳೆಯಬೇಕು ಹ್ಮ್ ಪಾಯಿಂಟ್ ಅಂದ್ರೆ ನೋಡ್ರಿ ಐದನೇ ವಾಕ್ಯ ಇರುವಂತ ಒಂದು ವಿಷಯ ಐದನೇ ವಾಕ್ಯದಲ್ಲಿ ಕೆಲವೊಂದು ವಿಷಯನ ಕ್ಲಾರಿಟಿ ಕೊಡ್ತಾ ಇದಾರೆ ಅಂದ್ರೆ ಸ್ಪಷ್ಟಪಡಿಸ್ತಾ ಇದಾರೆ ಏನ್ ಸ್ಪಷ್ಟಪಡಿಸ್ತಾ ಇದಾರೆ ನೋಡ್ರಿ ದೇವರು ಯಾವ್ದಾದ್ರು ಒಂದು ವಿಷಯವನ್ನ ಹೇಳದ್ಮೇಲೆ ಅದನ್ನ ಒಂದೇ ಸರಿ ಇಲ್ಲ ಅದನ್ನು ದೃಢಪಡಿಸೋದಕ್ಕೆ ಮತ್ತೊಂದ್ಸರಿ ಅದನ್ನ ಇನ್ನೂ ದೃಢಪಡಿಸ್ತಾ ಇದ್ದಾರೆ ಇಲ್ಲಿ ಒಂದ್ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ಅಲ್ಲಿ ಆ ನಿಂತ್ಕೊಂಡು ಏನ್ ಮಾಡ್ತಾರೆ ಕೇಳ್ತಾ ಇದ್ರೆ ಅಲ್ವಾ ಆ ಕಡೆ ಈ ಕಡೆ ಇರುವಂತ ಒಂದ್ ಕೇಳೋದಾಗ ಇಬ್ಬರು ಕೇಳೋ ರೀತಿಯಲ್ಲಿ ಇದೆ ಇಬ್ರು ಇಬ್ರು ವ್ಯಕ್ತಿಗಳಿದ್ದಾರೆ ಅವ್ರು ಇವರು ಕೆಲ ಕೆಲಂಗಿದೆ ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ಯಾನಿಗೂ ಕೇಳಂಗಿದೆ ಮತ್ತೆ ದೂತನ್ಗೆ ಕೇಳಂಗಿದೆ ಆ ರೀತಿ ಆದಂತ ಒಂದು ವಿಷಯ ಆ ಪಿಕ್ಚರ್ ನೋಡ್ತೀವಿ ಅಲ್ಲಿ ಅದೊಂದು ಪಿ ಪಿ ಒಂದು ಇಮೇಜ್ ಇತ್ತು ಅಲ್ಲಿ ಆಗ್ಲಿಲ್ಲ ನನಗೆ ಓಕೆ ಇಲ್ಲಿ ಆ ಸ್ವಲ್ಪ ಹಂಗ ಯೋಚನೆ ಅವಾಗ ಏನ್ ನಡೀತೆ ಅಂತ ನೋಡ್ಬೇಕಾದ್ರೆ ಮುಖ್ಯವಾಗಿ ಆ ಒಂದು ಪ್ರಶ್ನೆನ ಕೇಳ್ತಾರೆ ಏನಂತ ಪ್ರಶ್ನೆ ಕೇಳ್ತಾರೆ ಆ ಯಾವಾಗ ಈ ಅಪರೂಪವಾದ ಸಂಗತಿಗಳು ಏನಾಗುತ್ತೆ ಮುಕ್ತಾಯಕ್ಕೆ ಬರುತ್ತೆ ಅನ್ನೋಂತ ರೀತಿಯಲ್ಲಿ ಏನ್ ಮಾಡ್ತಾರೆ ಅದನ್ನ ಕೇಳ್ತಾರೆ ಅಲ್ವಾ ಆ ಕೇಳುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ ನಿಜವಾಗ್ಲೂ ಅದು ಮುಕ್ತಾಯಕ್ಕೆ ಬರುತ್ತೆ ಯಾಕಂದ್ರೆ ಮೊದ್ಲೆ ಕೂಡ ಈ ವಿಷಯಗಳನ್ನ ದೇವ್ರಿಗೆ ತಿಳಿಸಿದ್ರು ಕೂಡ ನಿಜವಾಗ್ಲೂ ಅದು ಮುಕ್ತಾಯಕ್ಕೆ ಬರುತ್ತಾ ಇಲ್ವಾ ಇಲ್ಲ ಮುಕ್ತಾಯ ಆದ್ಮೇಲೆ ಬೇರೆ ಏನಾದ್ರು ಸಂಗತಿ ನಡೆಯುತ್ತಾ ಅನ್ನೋ ವಿಷಯ ಅಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ ಸಾವಿರದ ಇನ್ನೂರ ಅರವತ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಮುಕ್ತಾಯಕ್ಕೆ ಬಂತು ಅಂದ್ರೆ ಆಂಟಿಕ್ರೆಸ್ಪಿರಿಟ್ ಸಂಪೂರ್ಣವಾಗಿ ಮುಕ್ತಾಯಕ್ಕೆ ಬಂತು ಆಂಟಿಕ ಮುಕ್ತಾಯಕ್ಕೆ ಬಂದ್ರೆ ನಮ್ಗೆ ಏನ್ ಅನ್ಸುತ್ತಂದ್ರೆ ನೋಡಿ ಮುಕ್ತಾಯ ಅಂತ ಹೇಳಿದಾಗ ಒಂದು ಮರ ಮರ ಇದೆ ಅದನ್ನ ಕಿತ್ತು ಬಿಸಾಕಿದೀವಿ ಬಿಸಾಕಿದೀವಾ ಇಲ್ಲ ಕಡದು ಬಿಸಾಕಿದ್ರು ಎರಡಕ್ಕೂ ಡಿಫ್ರೆನ್ಸ್ ಈಗ ಕಿತ್ತು ಬಿಸಾಕಿದಾಗ ಏನಾಗುತ್ತೆ ಅಂದ್ರೆ ಮತ್ತೆ ಅದು ಯಾವಾಗ್ಲೂ ಬೆರಿಯಲ್ಲ ಕಡದು ಬಿಸಾಕಿದ್ರೆ ಬೇರು ಇರುತ್ತೆ ಮತ್ತೆ ಬೆರಿಯುತ್ತೆ ಈಗ ಇಲ್ಲಿ ಕಡೆಯಲ್ಪಟ್ಟಿದ್ಯಾ ಇಲ್ಲ ಕೀಳಲ್ಪಟ್ಟಿದ್ಯಾ ಅಲ್ವಾ ಸಂಪೂರ್ಣವಾಗಿ ನಾಶವಾಯ್ತಾ ಇಲ್ಲ ಏನಾಯ್ತು ಬರೀ ಆ ಮರವನ್ನ ಕಡ್ದು ಮಾತ್ರ ಕೆಲಸ ಮಾಡಿದ್ರ ಅನ್ನೋಂತ ಒಂದು ರೀತಿಯಲ್ಲಿ ಈ ವಿಷಯವನ್ನ ಕೇಳ್ತಾರೆ ಯಾಕೆ ಅಂತ ಪೀರಿಯಡ್ ಅಂದ್ರೆ ಪೋಪನ ಒಂದು ಆಡಳಿತ ಸಂಪೂರ್ಣವಾಗಿ ಇತ್ತು ಆದ್ರೆ ಹಿಂದೆಂದಿಗೂ ಇಲ್ಲದೆ ಮುಕ್ತಾಯವಾಗಿತ್ತು ಆಗಿದ್ರೆ ಮುಕ್ತಾಯವಾಗಿತ್ತು ಆಗಿದ್ರೆ ಏನಾಗ್ತಿರ್ ಏನಾಗಿರ್ಬೇಕಾಯ್ತು ಈಗ ನಮ್ಮ ಕಾಲದಲ್ಲಿ ಪೋಪ್ ಅಂತ ಯಾವುದೇ ಒಂದು ಹೆಸರಿನ ಯಾವುದೇ ಸಿಸ್ಟಮ್ ಇದಿರಬಹುದು ಕರೆಕ್ಟ್ ಅಲ್ವಾ ಇದೆಯಾ ಪೋಪ್ ಸಿಸ್ಟಮ್ ಪೋಪ್ ಇದಾರೆ ಈಗ ಇದರಲ್ಲ ಈಗಲೂ ಕೂಡ ಪೋಪ್ ಅದೇ ವ್ಯಾಟಿಕನ್ ಸಿಟಿಲಿ ಅದೇ ಎಲ್ಲೂ ಕೂಡ ಬದಲಾವಣೆ ಆಗಿಲ್ಲ ಸೇಮ್ ಪ್ಲೇಸ್ ಸೇಮ್ ಏನಿತ್ತು ಪವರ್ ಅದೇ ಪವರ್ ಇದೆ ಪವರ್ ಅಲ್ಲ ಮುಖ್ಯವಾಗಿ ಏನ್ ಸಿಸ್ಟಮ್ ಇತ್ತು ಅದೇ ಸಿಸ್ಟಮ್ ಇದೆ ಯಾವ ರೀತಿ ಬರ್ತಿದ್ರು ಅದೇ ಕಂಟಿನ್ಯೂ ಇದೆ ಪೋಪ್ ನೋಡಪ್ಪ ಪೋಪ್ ಆದ್ಮೇಲೆ ನೆಕ್ಸ್ಟ್ ಪೋಪ್ ನೆಕ್ಸ್ಟ್ ಪೋಪ್ ಹಿಂಗೆ ವ್ಯವಸ್ಥೆ ಅಂತೂ ಕಂಟಿನ್ಯೂ ಇದೆ ಆದ್ರೆ ಅಧಿಕಾರ ಇಲ್ಲ ನೋಡ್ರಿ ಅಧಿಕಾರ ಅದಕ್ಕಿಲ್ಲ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರ ಈಚೆಗೆ ಐನೂರ ಮೂವತ್ತೊಂಬತ್ತರಿಂದ ಸಾವಿರದ ಏಳುನೂರ ಇದ್ದಂತ ಆ ಅಧಿಕಾರ ಆ ಪವರ್ ಇಲ್ಲ ಆ ಇದೂ ಇಲ್ಲ ನೋಡ್ರಿ ದೇವ್ರ ಯಾವ ರೀತಿ ಮಾಡಿದ್ರ ಅಂದ್ರೆ ಆ ಅಧಿಕಾರ ಪೋಕ್ ಮಾತ್ರ ಅಲ್ಲ ರಾಜರಿಗೂ ಇಲ್ಲ ರಾಜರ ಕೈಲಿಂದ್ರ ಪವರ್ ಇಲ್ಲ ರಾಜರಂತ ಪವರೇ ಇಲ್ಲ ದೇವ್ರ ಆ ರೀತಿ ಮಾಡಿದ್ರೂಮೇಲೆ ನೋಡ್ರಿ ಸ್ವಲ್ಪ ಯೋಚನೆ ಮಾಡ್ರಿ ಆಗಿರ್ಬೇಕಾದ್ರೆ ಕೆಲವೊಂದು ವಿಷಯವನ್ನ ಬ್ರದರ್ ಇಲ್ಲಿ ಅಬ್ಸರ್ವ್ ಮಾಡ್ತಾರೆ ಯಾವ ರೀತಿ ಅಬ್ಸರ್ವ್ ಮಾಡ್ತಾರ ಅಂದ್ರೆ ಸಾವಿರದ ಏನೂರ ಎಪ್ಪತ್ತರಲ್ಲಿ ಏನಾಗುತ್ತೆ ಅವರ ಕೆಲವೊಂದು ಮಾತುಗಳು ಬರುತ್ತೆ ಕೋಪನಿಂದ ಅಲ್ವಾ ಯಾವ ರೀತಿಯಾದಂತ ಒಂದು ಮಾತುಗಳು ಬರುತ್ತೆ ಅಂದ್ರೆ ಮತ್ತೆ ತಮ್ಮ ಒಂದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡುವ ರೀತಿಯಲ್ಲಿ ಮತ್ತೆ ಆ ಬಲವನ್ನು ಹೊಂದ್ಕೊಳ್ಳುವಂತ ರೀತಿಯಲ್ಲಿ ಆ ಅವ್ರು ಏನಾಗ್ತಾರೆ ಆ ಒಂದು ವಿಶ್ವನಲ್ಲಿ ಮಾತಾಡೋದನ್ನ ನಾವು ನೋಡ್ತೀವಿ ಕೆಲವ್ ಕೆಲವೊಂದು ವಿಷಯಗಳನ್ನ ಏನ್ ಮಾಡ್ತಾರೆ ದೊಡ್ಡ ದೊಡ್ಡ ಮಾತುಗಳನ್ನ ಏನ್ ಮಾಡ್ತಾರೆ ಮೊದ್ಲೇ ಬಡಾಯಿ ಅಂತ ಬಾಯಿ ಇದೆಯಲ್ಲ ಆ ಕೊಂಬಿಗೆ ಬಡಾಯಿ ಕೊಚ್ಚುವಂತ ಬಾಯಿ ಇದೆಯಲ್ಲ ಒಂದ್ ನಿಮಿಷ ಓಕೆ ಆ ಬಾಯಿ ಇದೆಯಲ್ಲ ಆ ಬಡಾಯಿ ಕೊಚ್ಕೊಳ್ಳುವಂತ ಬಾಯಿ ಅದಕ್ಕೆ ಆ ಪವರೆಲ್ಲಾ ಮುಕ್ತಾಯವಾಗಿರ್ಬೇಕಾದ್ರೆ ಮತ್ತೆ ಅದ್ ಮಾತಾಡುವಂತ ರೀತಿಲಿ ಯಾವ್ದು ಇರ್ಬೋದು ಬಟ್ ಏನಾಗಿದೆ ಅಂದ್ರೆ ಮತ್ತೆ ಅದ್ ಏನಾಗುತ್ತೆ ದೇವರ ಭಕ್ತರಿಗೆ ವಿರುದ್ಧವಾಗಿ ಕೆಲವೊಂದು ಮಾತನ್ನ ಆಡೋದಕ್ಕೆ ಸಾಧ್ಯ ಆಡೋದಕ್ಕೆ ಶುರು ಮಾಡ್ಕೊಂಡಿದೆ ಅಲ್ವಾ ಈ ರೀತಿ ಆಡ್ಬೇಕಾದ್ರೆ ಆ ತನ್ನ ತನ್ನ ಬಗ್ಗೆ ಹೆಮ್ಮೆಯಾಗಿ ನಾವು ನಾವಿದ್ದಾಗ ರಾಜ್ಯ ಬರ ಹೇಗಿತ್ತು ಮತ್ತೆ ಒಂದಿನ ನಮ್ಗೆ ಆ ರಾಜ್ಯ ಬರ ಬರುತ್ತೆ ಮತ್ತೆ ಏನ್ ಮಾಡ್ತೀವಿ ಇಡೀ ಲೋಕವನ್ನ ದೇವರ ಕಡೆಗೆ ನಡೆಸ್ತೀವಿ ಹೌದು ನಮ್ಮಿಂದ ಮಾತ್ರ ದೇವರ ಕಡೆಗೆ ನಡ್ಸಕ್ಕೆ ಸಾಧ್ಯತೆ ಇದೆ ಬೇರೆ ಯಾವುದೇ ಗೌರ್ಮೆಂಟ್ ಬಂದ್ರು ಇಡೀ ಲೋಕಕ್ಕೆ ಸಮಾಧಾನವನ್ನ ಕೊಡಕ್ಕಾಗಲ್ಲ ಅನ್ನುವಂತ ಮಾತು ಮತ್ತೆ 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 ಏನಾಯ್ತು ಹೇಳಿ ಬರ್ತಾ ಇತ್ತು ಹಾಗೆ ನೋಡ್ಬೇಕಾರೆ ಅದು ಏನನ್ನ ಸೂಚಿಸ್ತಾ ಇದೆ ಅವಾಗ ಏನಾಯ್ತು ಅಂದ್ರೆ ಆ ಒಂದು ಸಮಯ ಇನ್ನು ಮುಕ್ತಾಯವಾಗಿಲ್ವಾ ಮುಕ್ತಾಯವಾಯ್ತಾ ಅನ್ನುವಂಥ ರೀತಿಯಲ್ಲಿ ಆಗುತ್ತೆ ನಮ್ಗೆ ಒಂದು ಪ್ರಶ್ನೆನೇ ಬರುತ್ತೆ ಅಲ್ವಾ ಸದನೆ ದಾನಿಲ್ ಏಳನೇ ಅಧ್ಯಾಯ ಅನಂದೇ ವಾಕ್ಯದಲ್ಲಿ ಓದಿ ದಾನಿಲ್ ಏಳನೇ ಅಧ್ಯಾಯ ಆನಂದನೇ ವಾಕ್ಯ ಆಗ ನಾನು ನೋಡುತ್ತಿರಲು ಈಗ ಕೊಂಬು ಬಡಾಯಿ ಕೊಚ್ಚಿಕೊಂಡ ನಿಮಿತ್ತ ಆ ಕೊಂಬಿನ ಮೃಗವನ್ನು ಕೊಂದು ಅದರ ಹೆಣವನ್ನು ಉರಿಯುವ ಬೆಂಕಿಗೆ ಹಾಕಿ ನಾಶ ಮಾಡಿದರು ಹಾ ಅಲ್ವರ ಏನಾಯ್ತು ಬಡಾಯಿ ಕೊಚ್ಚಿಕೊಂಡ ನಿಮಿತ್ತ ಅಂದ್ರೆ ಇಲ್ಲಿ ಏನಪ್ಪಾ ಸೂಚಿಸ್ತಾ ಇದೆ ಅಂದ್ರೆ ಅಲ್ಲಿಗೆ ಅದು ಮುಕ್ತಾಯವಾದ್ರೂ ಕೂಡ ಏನ್ ಮಾಡ್ಬೇಕು ಅದನ್ನ ಅದನ್ನ ಸಂಪೂರ್ಣವಾಗಿ ಬೆಂಕಿಲಿ ಹಾಕಿ ನಾಶ ಮಾಡುವಂತ ಒಂದು ಕೆಲಸ ಏನಿದೆ ಅದೇನಾಗುತ್ತೆ ನಾಶವಂತೂ ಆಗುತ್ತೆ ಆ ನಾಶ ಏನನ್ನ ಸೂಚಿಸ್ತಂದ್ರೆ ಅರಾಜಕತೆಯನ್ನ ಸೂಚಿಸ್ತಾರೆ ಅಲ್ವಾ ಇಡೀ ಲೋಕಕ್ಕೆ ಅಂದ್ರೆ ಅರಾಜಕತೆ ಅಂತ ಬಂದ ಅರಾಜಕತೆ ಅಂತ ಮಾತಿನ ಒಂದು ಆ ಒಂದು ಪದದ ಅರ್ಥ ಏನಪ್ಪಾ ಅಂದ್ರೆ ಯಾವುದೇ ರಾಜ ಇಡೀ ಲೋಕವನ್ನ ಹತೋಟಿಲಿ ಇಡಕ್ಕೆ ಸಾಧ್ಯತೆ ಇರಲ್ಲ ತನ್ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರವಾಗಿ ಲೋಕವನ್ನ ಆಳ್ವಿಕೆ ಮಾಡಕ್ಕಾಗಲ್ಲ ನೋಡಿ ಇವತ್ತು ನಮ್ಮ ಭಾರತದಲ್ಲೂ ಕೂಡ ಪ್ರಜಾಪ್ರಭುತ್ವ ಇದೆ ಡೆಮೋಕ್ರಸಿ ಡೆಮೋಕ್ರಸಿ ಅಂತ ಹೇಳಿದಾಗ ಅದು ಕೂಡ ಒಂದು ಸಿಸ್ಟಮ್ ಅಲ್ಲ ಇದೆ ಡೆಮೊಕ್ರಸಿ ಅಂದಾಗ ನಮ್ಗೆ ರಾಜ ಇಲ್ದೇ ಇರ್ಬೋದು ಆದ್ರೆ ಆ ಒಂದು ಅಧಿಕಾರಕ್ಕೆ ಬಂದವ್ರು ಏನ್ ರೂಲ್ಸ್ ಎಲ್ಲ ಹಾಕ್ತಾರೆ ಅದಕ್ಕೆ ಎಲ್ಲ ಒಲಪಟ್ಟು ನಡೀಲೇಬೇಕು ಒಂದ್ ರೀತಿಯಲ್ಲಿ ಅದು ಏನಾಗುತ್ತಾ ಒಂದು ಪ್ರಜಾಪ್ರಭುತ್ವ ಪ್ರಜೆಗಳಿಗೋಸ್ಕರನೇ ಇರುವಂತ ಸರ್ಕಾರ ಅಂತ ಹೇಳ್ತಾ ಇದೀವಿ ಅಷ್ಟೇ ಹೆಸರಿಗೆ ಅಷ್ಟೇ ಇದೆ ಆ ಅದೆಲ್ಲ ಪದಗಳಲ್ಲಿದೆ ಅದೆಲ್ಲ ಬರಗದ ರೂಪದಲ್ಲಿ ಇದೆ ಬಟ್ ರಿಯಾಲಿಟಿ ಏನಪ್ಪಾ ಅಂದ್ರೆ ಅಲ್ಲಿ ಬಂದಂತ ವ್ಯಕ್ತಿ ಏನ್ ಮಾಡ್ತಾರೆ ಅವ್ರದೇ ಆದಂತ ಒಂದ್ ನಿಟ್ಟಿನಲ್ಲಿ ಏನ್ ಮಾಡ್ತಾರೆ ರಾಜ್ಯ ಭರಣ ಮಾಡೇ ಮಾಡ್ತಾರೆ ಸೊ ಇದು ಕೂಡ ಏನ್ ಮಾಡ್ತೀವಿ ಇವತ್ ನಾವು ನೋಡ್ತಾ ಇದ್ವಿ ಎಲ್ಲ ಕಡೆ ಏನಾಗ್ತಿದೆ ಇದೇ ಒಂದು ವಿಷಯ ಇದೆ ಅದೇ ರೀತಿಯಾಗಿ ಇಡೀ ಒಂದು ಭೂಮಿಯಲ್ಲಿ ಏನಾಗುತ್ತೆ ಈ ಒಂದು ಕಂಟ್ರೋಲ್ ಅಂದ್ರೆ ಈಗ ನೋಡಿ ಒಂದು ಗೌರ್ಮೆಂಟ್ ರೂಲ್ ಮಾಡ್ತಾ ಇದೆ ಗೌರ್ಮೆಂಟ್ ರೂಲ್ ಮಾಡಿದ್ರೆ ಕೂಡ ಅದಕ್ಕೆ ಹೊಂದ್ಕೊಂಡು ಜನ ಯಾರು ಹೋಗಲ್ಲ ಅದರ ನೀತಿ ನಿಯಮಗಳ ಅನುಸರಿಸಕ್ಕೆ ಯಾರು ಇಷ್ಟ ಪಡಲ್ಲ ಆ ರೀತಿಯಾದಂತ ಒಂದು ಸನ್ನಿವೇಶ ಆಗುತ್ತೆ ಬರುತ್ತೆ ಅಲ್ವಾ ಸಾ ಸಮಸ್ಯೆ ಆ ಒಂದು ವಿಷಯವನ್ನ ಈ ಬೆಂಕಿಗೆ ಹಾಕಿ ನಾಶ ಮಾಡೋದಕ್ಕೆ ಸೂಚಿಸ್ತಾ ಇದಾರೆ ಯಾಕಂದ್ರೆ ಆ ಒಂದ್ ವಿಷಯ ಬಂತು ಅಂದ್ರೆ ಏನ್ ಅರ್ಥ ಸೂಚಿಸುತ್ತೆ ಪೋಪ್ ನಿಂದನು ಮತ್ತೆ ಏನ್ ಆಗಲ್ಲ ಇಡೀ ಲೋಕವನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂದ್ಮೇಲೆ ಆ ಪೋಪ್ ಸಿಸ್ಟಮ್ ಏನಾಯ್ತು ಈಗ ನಾಶವಾದಂಗೆ ಅಲ್ವಾ ಬೆಂಕಿಲ್ ಹೋದಂಗೆ ಅಂದ್ರೆ ಬೆಂಕಿಲ್ ನಾಶ ಮಾಡೋದಂದ್ರೆ ಒಂದು ವಿಷಯ ಏನಪ್ಪಾ ಸರ್ವನಾಶ ಸರ್ವನಾಶವಾಗುತ್ತೆ ಅಷ್ಟೇ ಮತ್ತೆ ಬರ್ದೇ ಇರುವಂತ ರೀತಿಯಲ್ಲಿ ಆ ರೀತಿಯಲ್ಲಿ ಇರುವಂತ ಕೆಲಸ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಈಚೆಗೆ ನಡೆಯುತ್ತೆ ಅದ್ರ ಮೊದಲು ನಡೆಯಲ್ಲ ಅಂದ್ರೆ ಬೆಂಕಿಲ್ ಹಾಕೋದಂದ್ರೆ ಸಂಪೂರ್ಣವಾಗಿ ಇನ್ನೂ ನಾಶವಾಗಿಲ್ಲ ಸಂಪೂರ್ಣವಾಗಿ ನಾಶವಾಗುವಂತ ಕೆಲಸವೇ ನಡೆಯುತ್ತೆ ಅಲ್ವಾ ಆಗ ಏನಾಗ್ಬೋದು ಸ್ವಲ್ಪ ಅಲ್ಲಿ ಇಲ್ಲಿಯ ಮೃಗ ತನ್ನ ಒಂದು ವೀರ ವೇಷವನ್ನ ತನ್ನ ಒಂದು ಅಧಿಕಾರದ ಒಂದು ವಿಷಯಗಳನ್ನ ಮಾಡಬಹುದು ತೋರ್ಸ್ಬಹುದು ಕೂಡ ಆದ್ರೆ ಅದೆಲ್ಲವೂ ಕೂಡ ನಾಶನಕ್ಕೆ ಕಾರಣವಾಗಿರುತ್ತೆ ಹೊರತು ಮತ್ತೆ ಅಧಿಕಾರಕ್ಕೆ ಬಂದು ಮತ್ತೆ ಆಡಳಿತ ಮಾಡೋದಿಕ್ಕೆ ಯಾವುದೇ ಕಾರಣಕ್ಕೂ ಅದಕ್ಕೆ ಸಾಧ್ಯ ಏನ್ ಹೇಳ್ತಾ ಇದ್ರೆ ಇದುವೇ ಸರ್ವಸಾಮಾನ್ಯವಾದ ಅರಾಜಕತ್ವ ಹಳೆ ರೋಮ್ ಚಕ್ರಾಧಿಯ ಸರ್ಕಾರಗಳ ಅವಶೇಷಗಳ ನಾಶನವು ಆ ರಾಜ್ಯವು ಆಳಿದ ಮೇಲೂ ಕೋಪನ ದಾರಿ ತಪ್ಪಿಸುವ ಆಡಂಬರ ಮಾತುಗಳಿಂದ ಉಂಟಾಯಿತು ಎಂಬುದಾಗಿ ತೋರಿಸಲ್ಪಟ್ಟಿದೆ ಅಲ್ವಾ ಓಕೆ ಆ ರಾಜು ಅಳಿದ ಮೇಲೆ ಓಕೆ ಇಲ್ಲೇನ್ ನೋಡ್ತೀವ ಅಂದ್ರೆ ಆ ಹಲವಾರು ಟೈಮ್ ಅಲ್ಲಿ ಕೋಪನ ಒಂದ್ ಮಾತುಕ ಮಾತು ಹಿಂಗೇ ಇರುತ್ತೆ ಅಲ್ವಾ ಸಂಪೂರ್ಣವಾಗಿ ನಾಶವಾದ್ರು ಕೂಡ ಅವ್ರೇನೋ ಮಾಡದೇ ಇರೋ ರೀತಿಯಲ್ಲಿ ಅವ್ರಿಗ ಅದಕ್ಕೂ ಸಂಬಂಧ ಇಲ್ದ ರೀತಿಯಲ್ಲಿ ಅಲ್ವಾ ಸಾಮಾನ್ಯವಾಗಿ ಇದು ಎಲ್ಲ ಕಡೆ ಸಾಮಾನ್ಯ ವಿಷಯ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲವನ್ನ ಹಾಳು ಮೇಲೆ ಕೂಡ ಏನಂತಾರೆ ಇಲ್ಲಪ್ಪಾ ನಾವೇನ್ ಮಾಡಿಲ್ಲ ಎಲ್ಲ ಕರೆಕ್ಟ್ ಆಗಿ ಮಾಡಿದ್ವಿ ಅದಾಯ್ತು ನಾವೇನ್ ಮಾಡಕ್ ಆಗೋದು ಅನ್ನೋ ರೀತಿಯಲ್ಲಿ ಅವ್ರು ಮಾತಿರುತ್ತೆ ಇದೇ ಒಂದ್ ಮಾತನ್ನ ಏನ್ ಮಾಡ್ತಾರೆ ಕೋಪ್ ಸಿಸ್ಟಮ್ ಕೂಡ ಇಲ್ಲಿ ಆ ಸ್ಪಿರಿಟ್ ಅಷ್ಟೇ ಅಲ್ವಾ ಬದಲಾಗಿ ಇನ್ನೆಂದು ಏನ್ ಮಾಡಲ್ಲ ಎದ್ದು ದೊಡ್ಡ ರೀತಿಯಲ್ಲಿ ಅವ್ರ ಏನ್ ಮಾಡಲ್ಲ ಆಳ್ವಿಕೆ ಮಾಡಿ ಅಹ್ ರಾಜ್ಯ ವ್ಯಾಪಾರ ನಗಿಸುವಂತ ಒಂದು ವಿಷಯ ಏನಾಯ್ತು ಸಂಪೂರ್ಣವಾಗಿ ಅವ್ರಕ್ಕಿಂತ ಹೊರಟಿದೆ ಅನ್ನೋಂತ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಓಕೆನಾ ಸೊ ನೆಕ್ಸ್ಟ್ ನಾವು ಓದ್ಬಿಡಿ ಅಂತ್ಯದ ಸಮಯವನ್ನು ಫ್ರೆಂಚ್ ಕ್ರಾಂತಿಯ ಕಾಲದಲ್ಲಿ ಸಂಭವಿಸಿತು ಎಂಬುದು ಸ್ಪಷ್ಟವಾಗಿ ಸ್ಪಷ್ಟವಾಗಿರುವುದಲ್ಲದೆ ಕಂಡುಬಂದಂತೆ ಆ ರೀತಿಯಲ್ಲಿ ಸ್ಪಷ್ಟವಾಗಿ ನಿರ್ಧರಿಸಿದ್ದರಿಂದಲೂ ಮತ್ತು ಸಾವಿರದ ಏಳುನೂರ ತೊಂಬತ್ತೊಂಬತ್ತನ್ನು ಗುರುತಿಸುವ ದಾನಿಯೆಲ ಹನ್ನೊಂದು ನಲವತ್ತು ನಲವತ್ನಾಲ್ಕರಲ್ಲಿ ಘಟನೆಗಳಿಂದಲೂ ನಾವು ಸಿದ್ಧವಾಗಿ ಪೋಪನ ಅಧಿಕಾರವು ಅಲ್ಲಿ ಪ್ರಾರಂಭವಾಯಿತೇನೋ ಎಂಬುದನ್ನು ತಿಳುಕೊಳ್ಳುವಂತೆ ಸಾವಿರದ ಇನ್ನೂರ ಅರವತ್ತು ವರ್ಷಗಳನ್ನು ಹಿಮ್ಮುಖವಾಗಿ ಹಳೆಯಬಹುದು ನಾವು ಆ ರೀತಿಯಲ್ಲಿ ಪರಿಶೀಲಿಸೋಣ ಅದು ಹಾಗೆಂದು ನಮಗೆ ಅಷ್ಟೇ ಇದೆ ಬ್ರದರ್ ಸ್ಕ್ರೀನ್ ಕಂಡು ಬಂದರೆ ನಮಗೆ ನಮ್ಮ ಪುರಾವೆಗಳು ನಂಬಿಕೆಯು ಕೇಳುವಂತೆ ಸ್ಪಷ್ಟ ಮತ್ತು ಬಲವುಳ್ಳವುಗಳು ಆಗುತ್ತವೆ ನಾವು ಆ ರೀತಿಯಲ್ಲಿ ಪರಿಶೀಲಿಸೋಣ ಓಕೆ ಇವಾಗ ಏನಾಯ್ತು ಅಂದ್ರೆ ನೋಡ್ರಿ ಈಗ ನಮ್ಗೆ ಒಂದು ಪ್ರಕಾರ ಆಗಿ ಪ್ರಾಪೋಸಿನ ಕೆಲವೊಂದು ಟೈಮ್ ಓದ್ಬೇಕು ಓದ್ಕೊಂಡು ಹೋಗ್ಬೇಕಾದ್ರೆ ದೇವ್ರ ಮಕ್ಕಳು ಇಲ್ಲಿ ಕೆಲವೊಂದು ವಿಷಯ ಗಮನದ ನೋಡಬೇಕು ನಾನು ಹೇಳ್ತಿರುವಂತ ವಿಷಯ ನಿಮ್ಗೆ ಅರ್ಥವಾಗ್ತಿದೆ ಅನಿಸ್ತಾ ಇದೆ ಇಲ್ಲೇ ಕಾನ್ಸಂಟ್ರೇಷನ್ ಕೊಡಿ ಕ್ಲಿಯರ್ ಪಿಕ್ಚರ್ ಚೇರಿ ನಿಮ್ಗೆ ಗೊತ್ತಾಗುತ್ತೆ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಕೆಲವೊಂದು ಘಟನಾವಳಿಗಳನ್ನ ನಾವು ಆರಂಭದಿಂದ ತಗೊಳಕಾಗಲ್ಲ ಎಂಡಿಂಗ್ ಇಂದನೆ ತಗೊಬೇಕು ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಕ್ಲೂ ಸಿಕ್ಕಿದ್ರೆ ಸಾಕು ಅಲ್ಲಿಂದ ನಾವೇನ್ ಮಾಡಬೇಕು ಅದನ್ನ ಕಂಡು ಹಿಡ್ಕೊಂಡು ಹೋಗ್ಬೇಕು ಈಗ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ನೋಡ್ರಿ ಈಗ ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಅಂತ ಹೇಳಿದಾಗ ಏಸು ಕ್ರಿಸ್ತನ ಹುಟ್ಟಿದ ಹಿಂದೆ ಕ್ರಿಸ್ತ ಶಕ ಅಂತ ಹೇಳಿದಾಗ ಅಹ್ ಏಸು ಕ್ರಿಸ್ತನ ಹುಟ್ಟಿದ ನಂತರ ಯಾಕೆ ಈ ರೀತಿ ಡಿವೈಡ್ ಮಾಡಿದ್ದಾರೆ ಹಿಸ್ಟೋರಿಯನ್ಸ್ ಇಸ್ಟೋರಿಯನ್ಸ್ನ ಈ ರೀತಿ ಡಿವೈಡ್ ಮಾಡೋದಕ್ಕೆ ಕಾರಣವೇನು ಏನಿರ್ಬೋದು ಚರಿತ್ರಗಾರ ರೀತಿ ಡಿವೈಡ್ ಮಾಡೋದಕ್ಕೆ ಮುಖ್ಯವಾದ ಒಂದು ಕಾರಣ ಏನಪ್ಪಾ ಅಂದ್ರೆ ಚರಿತ್ರೆ ನಮಗೆ ಯಾವ ಒಂದು ಚರಿತ್ರ ನಿಖರವಾದಂತ ಒಂದು ಡೀಟೇಲ್ಸ್ ನ ಕೊಡುತ್ತೋ ಅದು ಎಲ್ಲಿಂದ ಶುರುವಾಗಿದೆ ಅಂತ ಆ ರೀತಿಯಿಂದ ಡೀಟೇಲ್ಸ್ ಆ ರೀತಿಯಾದ ಮಾಹಿತಿ ಸ್ಪಷ್ಟ ಮಾಹಿತಿ ಪ್ರತಿ ವರ್ಷದಲ್ಲೂ ನಡೆದಂತ ಘಟನೆಗಳ ಮಾಹಿತಿ ಚರಿತ್ರಗಾರ ಎಲ್ಲಿಂದ ಸಿಗುತ್ತಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಆ ಜನನದಿಂದ ಸಿಗುತ್ತೆ ಅವ್ರ ಭೂಮಿಗೆ ಬಂದ್ಮೇಲೆ ಮಗು ಹೋಗ್ಬಿಟ್ಟದಲ್ಲ ಆ ಒಂದು ಸಮಯದ ಸಿಗುತ್ತೆ ಈಚೆಗೆ ಹೋದ್ರೆ ನಿಖರವಾದಂತ ಒಂದು ಏನ್ ಮಾಡಲ್ಲ ಚರಿತ್ರೆಯಲ್ಲಿ ಸಿಗಲ್ಲ ಅದಕ್ಕೆ ಏನ್ ಮಾಡತ್ತಾರೆ ಯೇಸ್ ಕ್ರಿಸ್ತನಿಂದ ನಮ್ಗೆ ಚರಿತ್ರೆ ಕರೆಕ್ಟ್ ಇದೆ ಅದರಿಂದ ಈಚೆಗೆ ಎಷ್ಟು ಆಗುತ್ತೆ ಏನ್ ಮಾಡಣ ಹುಡುಕಕ್ಕೆ ಪ್ರಯತ್ನ ಪಡೋಣ ಅದರಿಂದ ಈಚೆಗಿರುವಂತ ವಿಷಯವನ್ನ ಏನಂತ ಮಾಡೋಣ ಕ್ರಿಸ್ತ ಪೂರ್ವ ಅಂತ ಇಟ್ಕೊಳ್ಳೋಣ ಅದಕ್ಕೆ ರಿವರ್ಸ್ ಆರ್ಡ್ರ್ ಹೋಗೋಣ ಒಂದ್ ಎರಡು ಎಷ್ಟು ದೂರ ಆಗುತ್ತೆ ನಮ್ಗೆ ಆಗುತ್ತೆ ಅಷ್ಟು ದೂರ ಏನ್ ಮಾಡೋಣ ಹೋಗೋಣ ಅನ್ನೋ ರೀತಿಯಲ್ಲಿ ಏನ್ ಮಾಡ್ತಾರೆ ಚರಿತ್ರಗಾರರು ಇದನ್ನ ಏನ್ ಮಾಡಿದಾರೆ ಇಲ್ಲಿ ಇಟ್ಟಿದ್ದಾರೆ ಸೊ ಇದಕ್ಕೆ ನಾವೇನ್ ನೋಡ್ತೀವಿ ಅಂದ್ರೆ ಆ ಕ್ರಿಸ್ತ ಶಕ ಅಂತ ಹೇಳಿದಾಗ ಒನ್ ಟು ತ್ರೀ ಅಂತ ಏರಲಿಕ್ಕೆ ಹೋಗುತ್ತೆ ಒಂದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೂ ಬಂದಿದೀವಿ ಆದ್ರೆ ಕ್ರಿಸ್ತಪೂರ್ವ ಅಂದ್ರೆ ಹೆಂಗ್ ಹೋಗುತ್ತೆ ರಿವಲ್ಸ್ ಅಲ್ಡ್ರಲ್ಲಿ ಹೋಗುತ್ತೆ ಕರೆಕ್ಟ್ ಅಲ್ವಾ ನಿಮ್ ಎಲ್ರೂ ಗೊತ್ತಿದೆ ಹ ಸೊ ಹಾಗಾಗಿ ಅದನ್ನೆಲ್ಲ ನೀವ್ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಆ ವಿಷಯವನ್ನು ಇಲ್ಲಿ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಕೂಡ ಅದೇ ಒಂದು ವಿಷಯವನ್ನ ನಾ ಗಮನದಲ್ಲಿಟ್ ನೋಡಬೇಕು ಯಾಕಂದ್ರೆ ನಮ್ಗೆ ಕ್ರಿಸ್ತ ಶಕ ಕ್ರಿಸ್ತಪೂರ್ವ ಕ್ರಿಸ್ತ ಶ ಕ್ರಿಸ್ತನ ಜನನ ಸಿಕ್ಕಿದ್ಮೇಲೆ ಅಲ್ಲಿಂದ ನಾವು ರಿವಲ್ಸ್ ಹೋಗೋದ್ರಿಂದ ನಮ್ಗೆ ಕೆಲವೊಂದು ಮಾಹಿತಿ ಸಿಕ್ಕೋ ಪ್ರಕಾರವಾಗಿ ನಮಗೂ ಕೂಡ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಆಂಟಿ ಪೀರಿಯಡ್ ಎಂಡ್ ಅಂತ ಗೊತ್ತಾಗುತ್ತೆ ಆದ್ರೆ ಇದ್ರ ಬಿಗಿನಿಂಗ್ ನಮ್ಗೆ ಗೊತ್ತಿಲ್ಲ ಇವಾಗ ಏನಾಯ್ತು ಇದು ಕನ್ಫರ್ಮ್ ಆಯ್ತ ಮೇಲೆ ಸಾವಿರದ ಐನೂರ ತೊಂಬತ್ತೊಂಬತ್ತು ಕನ್ಫರ್ಮ್ ಆದ್ಮೇಲೆ ಇದರಿಂದ ಸಾವಿರದ ಇನ್ನೂರ ಅರವತ್ತು ವರ್ಷದ ಹಿಂದೆ ಹೋದಾಗ ಏನ್ ಸಿಗುತ್ತೆ ಅಂತ ಏನ್ ಮಾಡ್ಬೇಕು ನಾವು ಚೆಕ್ ಮಾಡ್ಬೇಕು ಅಲ್ಲಿ ಸಿಕ್ಕಿರುವಂತ ವಿಷಯದಲ್ಲಿ ಅದೇ ಡೇಟ್ ಅಲ್ಲಿ ಅದೇ ಈ ವರ್ಷದಲ್ಲಿ ಏನಾದ್ರು ಘಟನೆ ನಡೀತಾ ಚರಿತ್ರೆಯಲ್ಲಿ ಅನ್ನೋ ವಿಷಯವನ್ನ ಏನ್ ಮಾಡ್ಬೇಕು ಕಂಡುಹಿಡಬೇಕು ಆ ಘಟನೆ ಸತ್ಯವೇದದಲ್ಲಿ ಹೇಳುವಂತ ವಿಷಯಗಳಿಗೆ ಆಧಾರವಾಗಿದೆಯಾ ಅನ್ನೋ ವಿಷಯವನ್ನ ಕಂಡಿಡಬೇಕು ಬ್ರದರ್ ಕೂಡ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ಸೆವೆಂಟೀನ್ ನೈನ್ಟಿನ ಅನ್ನೋದು ಎಕ್ಸಾಕ್ಟ್ ಕ್ಲಿಯರ್ ಟೈಮ್ ಪಿಕ್ಚರ್ ಅದ್ರಲ್ಲಿ ಯಾವುದೇ ಚೇಂಜಸ್ ಆಗಿರ್ಬೇಕಾದ್ರೆ ಇದೇ ಟೈಮ್ ಪೀರಿಯಡ್ ಆಂಟಿಕೇಶ್ ಪೀಡಿಗೆ ಎಂಡ್ ಅಂತ ಇರ್ಬೇಕಾದ್ರೆ ಇಲ್ಲಿಂದ ಸಾವಿರದ ಐನೂರ ಅರವತ್ತು ವರ್ಷಗಳ ಹಿಂದೆ ಹೋಗಿ ನೋಡೋಣ ಪರಿಶೀಲ ಪರಿಶೀಲನೆ ಮಾಡೋಣ ಚೆಕ್ ಮಾಡೋಣ ಅಂತ ಏನ್ ಮಾಡ್ತಾರೆ ಕರೀತಾ ಇದ್ದಾರೆ ನೋಡೋಣ ಹೋಗಿ ನೋಡೋಣ ಈಗ ಆ ಬ್ರದರ್ ಹೇಳುವಂತ ಮುಂದಿನ ಕೂಡ ಏನ್ ಮಾಡೋಣ ಸ್ಟಡಿ ಮಾಡೋಣ ಓಕೆ ಕಂಟಿನ್ಯೂ ಮಾಡಿ ಕೃಷಸಕ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಿಂದ ಹಿಂದಕ್ಕೆ ಸಾವಿರದ ಇನ್ನೂರ ಅರವತ್ತು ವರ್ಷಗಳನ್ನು ಅಳತೆ ಮಾಡುವುದಾದರೆ ಕೃಷಸಕ ಐವ ಐನೂರ ಮೂವತ್ತೊಂಬತ್ತಕ್ಕೆ ಬರುತ್ತದೆ ಅಲ್ಲಿ ಪೋಪನ ಅಧಿಕಾರವು ಪ್ರಾರಂಭವಾಯಿತೆಂದು ಹೇಳಬಹುದು ಪೋಪನ ಪದ್ಧತಿಯು ರಾಜತಂತ್ರಗಳ ಮತ್ತು ಪೌರಾಹಿತ್ಯಗಳ ಐತಿಕ ಧೋರಣೆಗಳ ಮಿಶ್ರಣವಾಗಿದೆ ಮತ್ತು ಅದು ಅಂತಹ ಚಿಕ್ಕ ಮತ್ತು ಕ್ರಮೇಣವಾದ ಆರಂಭವನ್ನು ಮತ್ತು ಅಂತ್ಯವನ್ನು ಹೊಂದಿರುವುದರಿಂದ ವಿವಿಧ ರೀತಿಯ ಅಭಿಪ್ರಾಯಗಳು ಅದರ ಪ್ರಾರಂಭ ಮತ್ತು ಮುಕ್ತಾಯದ ಬಗ್ಗೆ ಇರುವುದು ಸಮಂಜಸವೆನಿಸುತ್ತದೆ ಮತ್ತು ಅದರ ಏಳು ಬೀಳುಗಳ ಬಗ್ಗೆ ನಮಗೆ ದೇವರ ನಿಗದಿತ ದಿನಾಂಕಗಳು ಸಿಗುವವರೆಗೆ ಮತ್ತು ಅವು ಎಷ್ಟು ಸರಿಯಾಗಿವೆ ಎಂಬುದನ್ನು ನೋಡಲು ಸಾಧ್ಯ ಓಪನ ಅಧಿಕಾರವು ಎಂಬುದನ್ನ ನೋಡಲು ಓಪನ ಅಧಿಕಾರವು ಸಭೆಯಲ್ಲಿ ನೋಡಲು ಸಾಧ್ಯ ಓಪನ ಅಧಿಕಾರವು ಸಭೆಯಲ್ಲಿ ಮತ್ತು ರಾಜ್ಯದ ವ್ಯವಹಾರಗಳಲ್ಲಿ ರಾಜಕೀಯವನ್ನು ಮಿಶ್ರ ಮಾಡಿತು ಮತ್ತು ಅದನ್ನು ವಿರೋಧಿಗಳು ಗ್ರಹಿಸುವವರಿಗೆ ಅತ್ಯುನ್ನತ ಮಟ್ಟವನ್ನು ಹಕ್ಕಿನಿಂದ ಪಡಕೊಂಡಿತು ಅದು ನಾಗರಿಕ ಸಮಾಜದ ಅಧಿಕಾರಿಗಳ ಮೇಲೆಯೂ ಇದನ್ನು ಕಾರ್ಯಗತಗೊಳಿಸುವ ಪ್ರಯತ್ನವನ್ನು ಮಾಡಿತು ಮತ್ತು ಪ್ರವಾದನೆಯು ಅದರ ಅಧಿಕಾರವು ಮುರಿದು ಬಿದ್ದಿದೆ ಮತ್ತು ಅದರ ಅಂತ್ಯವು ಪ್ರಾರಂಭವಾಗಿದೆ ಎಂದು ಹೇಳಿದ ಅವಧಿಯಿಂದಲೂ ಅದರ ಮುಖ್ಯಸ್ಥನು ದೋಷತೀತನು ಎಂದು ಪ್ರಕಟಿಸಿತು ಆದರೆ ತಿಳಿಗೇಡಿತನ ಮತ್ತು ಮೂಢನಂಬಿಕೆಯ ಬಗ್ಗೆ ಪೂಜ್ಯ ಪೂಜ್ಯಭಾವವು ಫ್ರೆಂಚ್ ಕ್ರಾಂತಿಯ ಸಮಯದಲ್ಲಿ ಮುರಿದು ಬಿದ್ದುದರ ನಿಮಿತ್ತ ಪೋಪನ ಅಧಿಕಾರವನ್ನು ಇಟಲಿಯ ರೋಮಾಜ್ ರೋಮಾಜ್ಯ ಪ್ರಾಂತ್ಯದ ಜನರು ಮಾನ್ಯ ಮಾಡಿರಲಿಲ್ಲ ಕೆಲವು ಸಮಯದಲ್ಲಿ ಕ್ರಾಂತಿಗಳ ಕ್ರಾಂತಿಗಳ ದೋಷತೀತನು ಎಂದು ಪ್ರಕಟಿಸಿತು ಆದರೆ ತಿಳಿಗೇಡಿತನ ಮತ್ತು ಮೂಢನಂಬಿಕೆಯ ಬಗ್ಗೆ ಪೂಜ್ಯ ಭಾವವು ಫ್ರೆಂಚ್ ಕ್ರಾಂತಿಯ ಸಮಯದಲ್ಲಿ ಮುರಿದು ಬಿದ್ದುದರ ನಿಮಿತ್ತ ಪೋಪನ ಅಧಿಕಾರವನ್ನು ಇಟಲಿಯ ರೋಮ ಪ್ರಾಂತ್ಯದ ಜನರು ಮಾನ್ಯ ಮಾ ಮಾಡಿರಲಿಲ್ಲ ಕೆಲವು ಸಮಯದಲ್ಲಿ ಕೆಲವು ಸಮಯದಲ್ಲಿ ಕ್ರಾಂತಿಗಳ ಮಧ್ಯದಲ್ಲಿ ಪೋಪನು ಆ ರಾಜ್ಯಗಳಿಗೆ ಹೆಸರು ಮಾತ್ರದ ಆಡಳಿತಗಾರನಾಗಿ ಕುಳಿ ಕುಳಿತುಕೊಂಡಿದ್ದರೂ ಅದು ಕೇವಲ ಆಸ್ಟ್ರಿಯಾ ಅಥವಾ ಫ್ರಾನ್ಸಿನ ಪ್ರತಿನಿಧಿಯ ವಿದೇಶಿ ಆಕ್ರಮಣಕಾರರಾಗಿ ಅವರ ಸೈನಿಕ ಗುಂಪುಗಳು ಆತನನ್ನು ಅಧಿಕಾರ ಸ್ಥಾನದಲ್ಲಿ ರಕ್ಷಿಸಿತು ಇಲ್ಲಿ ಆ ವಿಷಯವನ್ನು ನಾವು ಸ್ವಲ್ಪ ಹಿಂದೆ ಹೋದಾಗ ಏನ್ ನಡೆಯುತ್ತೆ ಅಂತ ವಿಶ್ವವನ್ನ ನೋಡೋಣ ನೋಡಿ ಈಗ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಅನ್ನೋ ಟೈಮ್ ಪಿಟ್ ಸಿಕ್ತು ಅಲ್ಲಿಂದ ಸಾವಿರದ ಇನ್ನೂರ ಅರವತ್ತನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಇದೀವಿ ಸಾವಿರದ ಇನ್ನೂರ ಅರವತ್ತು ವರ್ಷಗಳ ಹಿಂದೆ ಹೋದಾಗ ಕ್ರಿಸ್ತ ಶಕ ಸಾವಿರದ ಐನೂರ ಮೂವತ್ತೊಂಬತ್ತು ಸಿಗುತ್ತೆ ಸಾರಿ ಕ್ರಿಸ್ತ ಶಕ ಐನೂರ ಮೂವತ್ತೊಂಬತ್ತನೇ ವರ್ಷಕ್ಕೆ ಬರುತ್ತೆ ಅಲ್ವಾ ಐನೂರ ಮೂವತ್ತೊಂಬತ್ತನೇ ವರ್ಷದಲ್ಲಿ ಏನ್ ನಡೆಯುತ್ತೋ ನೋಡಿ ಏನ್ ನಡೀತು ಅಂತ ಇದ್ದಾಗ ಅಲ್ಲಿ ನಾವು ಪ್ರವಾದನ ವಾಕ್ಯಗಳನ್ನ ನಾವು ಗಮನಿಸೋಣ ಪ್ರವಾದನ ವಾಕ್ಯಗಳ ಏನ್ ಹೇಳುತ್ತೆ ಸತ್ಯವೇದಲ್ಲೇ ಇಸ್ರೇಲ್ ಜನರ ಮಧ್ಯದಲ್ಲಿ ಕೂಡ ನೀವು ನೋಡಬಹುದು ಏನ್ ನೋಡ್ಬೋದು ಅಂದ್ರೆ ಈ ಲೇವಿ ಗೋತ್ರದಲ್ಲಿ ಬರೋರಲ್ಲ ಯಾಜಕರಾಗಿರ್ತಾರೆ ಯುದ್ಧ ಗೋತ್ರದಲ್ಲಿ ಬರೋಲ್ಲ ರಾಜರಾಗಿರ್ತಾರೆ ಯಾವತ್ತೂ ಕೂಡ ಲೇವಿ ಗೋತ್ರದವ್ರು ಏನ್ ಮಾಡಲ್ಲ ರಾಜರಾಗಲ್ಲ ಯುದ ಗೋತ್ರದವರು ಯಾಜಕರಾಗಿ ಇದು ದೇವ್ರ ನೇಮಿಸಿದಂತ ಒಂದು ವಿಷಯ ಅಲ್ವಾ ಹಾಗಿರ್ಬೇಕಾದ್ರೆ ಭೂಮಿಯಲ್ಲಿ ಸಭೆ ಇರೋವ್ರಿಗೂ ಒಂದು ಲೇವಿಯರ ತರ ಇರ್ತಾರೆ ಲೇವಿಯ ತರ ಅಂದ್ರೆ ಯಾಜಕ ಸೇವೆ ಮಾಡೋರು ಯಾಜಕರು ಅಂದ್ರೆ ನಾವು ದೇವ್ರ್ಗೋಸ್ಕರ ನಮ್ಮನ್ನ ಸಜಿವೆ ಒಪ್ಪಿಸ್ಕೊಟ್ಟಿದ್ವಿ ನಾವು ಬಳಿನ ಸಮರ್ಪಣೆ ಮಾಡ್ತಾ ಇದ್ವಿ ಆತ್ಮಿಕವಾದ ಬಳಿಗಳನ್ನ ಕೊಡ್ತಾ ಇದ್ರು ಬಟ್ ಯಾವಾಗ್ಲೂ ಕೂಡ ನಮಗೆ ಆಳ್ವಿಕೆ ಮಾಡುವಂತ ಅವಕಾಶ ಈ ಭೂಮಿಯಲ್ಲಿ ನಮ್ಗೆ ಯಾವಾಗ್ಲೂ ಇಲ್ಲ ಬಟ್ ಇಲ್ಲಿ ಏನಾಯ್ತು ಅಂದ್ರೆ ಈ ಪೋಪ್ ಸಿಸ್ಟಮ್ ಅಂದ್ರೆ ಯಾವಾಗ ಪೋಪ್ರು ಏನ್ ಮಾಡಿದ್ರು ಬಂದ್ರು ಅವರು ಸಭೆಗಳಲ್ಲಿ ದೊಡ್ಡ ದೊಡ್ಡ ಒಂದು ಸ್ಥಾನಮಾನಗಳನ್ನ ಗಳಿಸ್ಕೊಂಡ್ರು ಅವ್ರಿಗೆ ಏನಾಯ್ತು ಈ ಅಧಿಕಾರದ ಮೇಲೆ ಆಸೆ ಬಂತು ಅಧಿಕಾರದ ಮೇಲೆ ಆಸೆ ಅಂದ್ರೆ ನೋಡಿ ಒಂದು ಸಭೆ ಇರುತ್ತೆ ಆ ಸಭೆಯಲ್ಲಿ ಆ ವ್ಯಕ್ತಿ ದೊಡ್ಡವರಾಗಿರ್ತಾರೆ ಈ ರೀತಿ ಅಂತ ಒಂದು ಹತ್ತು ಸಭೆಗೆ ಹತ್ತು ಸಭೆಗಳಿರುತ್ತೆ ಹತ್ತು ಸಭೆಗೆಲ್ಲ ಒಬ್ರು ಹೆಡ್ ಇರ್ತಾರೆ ಈ ಒಂದು ಪ್ರಾಂತ್ಯದಲ್ಲಿ ಇದ್ದಂತ ಈ ರೀತಿಯಾದಂತ ಎಲ್ಲಾ ಒಂದು ಪ್ರಾಂತ್ಯದಲ್ಲಿ ಸೇರಿ ಅದಕ್ಕೊಂದು ಇರ್ತಾರೆ ಈ ರೀತಿಯಾದ ಸಿಸ್ಟಮ್ ಅಲ್ಲಿ ಅಲ್ವಾ ಈ ರೀತಿಯಾದ ಸಿಸ್ಟಮ್ ಮೇಲೆ ನೋಡಿ ಇಡೀ ದೇಶಕ್ಕೆ ಒಬ್ರು ಇದ್ದಾರೆ ಅನ್ನೋಂತ ರೀತಿಯಲ್ಲಿ ಬರೀ ಆ ದೇಶಕ್ಕೆ ಇರುವಂತ ವ್ಯಕ್ತಿ ಯಾರಿಗೆ ಈಕ್ವಲ್ ಆಗಿದ್ದಾನೆ ಅಂದ್ರೆ ರಾಜನಿಗೆ ಈಕ್ವಲ್ ಆಗಿರ್ತಾನೆ ಅನ್ನೋಂತ ರೀತಿಯಲ್ಲಿ ಬಂತು ನೋಡ್ರಿ ನಾನು ಇಡೀ ಧರ್ಮವನ್ನ ನನ್ನ ಕೈಯಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದೀನಿ ನನ್ ಧರ್ಮ ಇಡೀ ಜನರು ನಾನು ಹೇಳುವಂತ ಮಾತನ್ನ ಕೇಳ್ತಾರೆ ದೇವರಿಗೆ ಸಂಬಂಧಪಟ್ಟಂತ ವಿಷಯ ಅಧಿಕಾರ ನನ್ನ ಕೈಯಲ್ಲಿ ಇರುತ್ತೆ ಹಾಗಿರ್ಬೇಕಾದ್ರೂ ಒಂದ್ ವೇಳೆ ನನ್ನ ಕೈಲಿ ಗೌರ್ಮೆಂಟ್ ಬಂದ್ಬಿಟ್ರೆ ಹೇಗಿರುತ್ತೆ ಗೌರ್ಮೆಂಟ್ ನನ್ನ ಕೈಲಿ ಬಂದ್ರೆ ಯಾವ ರೀತಿ ಇರುತ್ತೆ ಅನ್ನೋಂತ ಒಂದು ಪ್ಲಾನ್ ಆಂಟಿ ಕ್ರೇಷ್ ಪೇಡಿದ ಬಿಗಿನಿಂಗ್ ಅದೇ ಐನೂರ ಮೂವತ್ತೊಂಬತ್ತು ನಡೆದಿರುವಂತ ಘಟನೆ ನಾವ್ ಏನ್ ಮಾಡ್ತೀವಿ ಅಲ್ಲಿ ಸ್ಟಡಿ ಮಾಡ್ತೀವಿ ಅಲ್ವಾ ಸೊ ಫೈವ್ ತರ್ಟಿ ನೈನ್ಸ್ ಅಲ್ಲಿ ಏನಾಯ್ತು ಅಂದ್ರೆ ಎರಡು ರಾಜ್ಯಗಳು ಆತನ ಆ ಮೂರು ರಾಜ್ಯಗಳನ್ನ ಮೂರ್ ಆ ಕೊಂಬು ಏನ್ ಮಾಡ್ತೋ ಮೂರು ರಾಜ್ಯಗಳನ್ನ ಬೀಳ್ಸಿ ಅವನ ಕೈಲಿ ಏನಾಯ್ತು ಆ ಒಂದು ಕೊಂಬು ಅಲ್ಲಿ ಬೆಳೆಯೋದ್ ನೋಡ್ತೀವಿ ಚಿಕ್ಕ ಕೊಂಬು ಆ ಮೃಗದಲ್ಲಿ ಅದೇ ರೀತಿಯಾಗಿ ಏನಾಯ್ತು ಅಂದ್ರೆ ಕೋಪನ ಆಡಳಿತ ಕಾಲದಲ್ಲಿ ಈ ಮೂರು ಕೊಂಬು ಅಂದ್ರೆ ಮೂರು ರಾಜ್ಯ ನೋಡೋಣ ಹಿಂದೆ ನೋಡೋಣ ಪಾಯಿಂಟ್ ನಾವು ಅವ್ರೇನಾಯ್ತು ಅಂದ್ರೆ ಪೋಪನ ಕೈಲಿ ಅಧಿಕಾರವನ್ನ ಕೊಡುವಂತ ಸನ್ನಿವೇಶ ಬಂತು ಆ ರೀತಿಯಾದಂತ ಘಟನೆ ಬಂತು ನೋಡ್ರಿ ಈಗ ನಮ್ಗೆ ಯಾರಾದ್ರ ಬಂದ್ಬಿಟ್ಟು ಸರ್ ನೀವು ತುಂಬಾ ಆ ಮೇಡಮ್ ತುಂಬಾ ಒಳ್ಳೆಯವರಾಗಿದ್ರ ಏನ್ ಮಾಡಿ ನಮ್ ಏರಿಯಾ ಕೌನ್ಸಿಲರ್ ಆಗ್ಬಿಡ್ರಿ ಇಲ್ಲ ನಮ್ ಇದಕ್ಕೆ ಎಮ್ ಎಲ್ ಎ ಆಗ್ಬಿಡ್ರಿ ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತೀರ ನಿಮ್ಮಲ್ಲಿ ಹಾನೆಸ್ಟ್ ಇದೆ ನಿಯತ್ತಿದೆ ನೀವು ಯಾವಾಗ್ಲೂ ಕೂಡ ಹಣ ದೋಚುವಂತ ಕೆಲಸ ಈ ರೀತಿ ಕೆಲ್ಸದಲ್ಲಿ ಮಾಡಲ್ಲ ಅಂತ ನನ್ಗೆ ಗೊತ್ತಿದೆ ಅಂತ ಏನಾದ್ರೂ ಹೇಳಿದ್ರೆ ಏನ್ ಮಾಡ್ತೀವಿ ನಾವು ಹ ನಮ್ಮೇಲೆ ತುಂಬಾ ನಂಬಿಕೆ ಇಟ್ಟು ಸರ್ ನಿಮ್ ತರ ಒಳ್ಳೆವ್ರು ಯಾರು ಸಿಗಲ್ಲ ನೋಡ್ರಿ ನೀವು ತುಂಬಾ ದೇವ್ರಿಗೆ ಎದ್ರುವಂತ ವ್ಯಕ್ತಿಗಳು ನೀವ್ ಬನ್ರಿ ನಮ್ಗೆ ನಿಮ್ಮಿಂದ ಗೌರ್ಮೆಂಟ್ ಬರ್ಬೇಕು ಅನ್ನಂತ ರೀತಿಯಲ್ಲಿ ಏನಾದ್ರು ಒಂದು ಈಗಿನ ಕಾಲದಲ್ಲಿ ನಾನು ಪ್ರೆಸೆಂಟ್ ಟೈಮ್ ಅಲ್ಲಿ ಮಾತಾಡ್ತೀನಿ ಅಧಿಕಾರ ಕೊಟ್ರೆ ಏನ್ ಮಾಡ್ತೀವಿ ಖಂಡಿತವಾಗ್ಲು ದೇವ್ರ ಮಕ್ಳು ಹೇಳೋದು ಖಂಡಿತ ನನ್ ಬೇಡಪ್ಪ ನನಗ್ ಅದಕ್ಕಿಂತ ಬೇರೆ ಕೆಲ್ಸ ಇದೆ ನಾನು ದೇವ್ರ ಸೇವೆ ಮಾಡ್ತೀನಿ ಈ ಕೆಲ್ಸಕ್ಕೆ ನಾನ್ ಬರಲ್ಲ ಖಂಡಿತ ನಾನು ಮಾಡಲ್ಲ ಅಂತ ಇದನ್ನೇ ನಾವು ಹೇಳೋದ್ ದೇವ್ರ ಮಕ್ಕಳು ನಿಜವಾಗ್ಲಲ್ವಾ ರೀತಿ ನಮ್ಗೊಂದು ಜವಾಬ್ದಾರಿ ಬಂದಾಗ ಅದನ್ನ ತಗೊಳಲ್ಲ ಅದನ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ ರಿಜೆಕ್ಟ್ ಮಾಡ್ತೀವಿ ಬಟ್ ಪೋಪ್ ಸಿಸ್ಟಮ್ ಹೇಗಿತ್ತು ಅಂದ್ರೆ ಅದನ್ನ ಹೇಗ್ ತಗೊಳೋದಂತ ಪ್ಲಾನ್ ಮಾಡ್ತಾ ಇತ್ತು ಅದನ್ನ ಕೈಲಿ ಬರೋದಕ್ಕೆ ನಾನು ಯಾವ ರೀತಿ ಪ್ಲಾನ್ ಮಾಡದೆ ನನ್ ಕೈಲಿ ಬರುತ್ತೆ ಅಂತ ಪ್ಲಾನ್ ಮಾಡ್ತಾ ಇತ್ತು ಅಲ್ವಾ ಆದ್ರೆ ಅದಕ್ಕೆ ಅಡ್ಡಿಯಾಗಿರೋಂತ ಕೆಲವೊಂದು ವಿಷಯ ಆಯ್ತು ಏನಪ್ಪಾ ಅಡ್ಡಿಯಾಗಿತ್ತು ಅಂದ್ರೆ ರೋಮ್ ಗವರ್ಮೆಂಟ್ ಯಾವಾಗ್ಲೂ ಕೂಡ ಏನ್ ಮಾಡ್ತಾ ಇರ್ಲಿಲ್ಲ ಗೌರ್ಮೆಂಟ್ ಧರ್ಮದ ಜೊತೆಗೆ ಕನೆಕ್ಟ್ ಆಗ್ತಾ ಇರ್ಲಿಲ್ಲ ಅಲ್ವಾ ರಿಲಿಜಿಯಸ್ ಬೇರೆ ಗೌರ್ಮೆಂಟ್ ಬೇರೆ ಎರಡು ಬೇರೆ ಬೇರೆ ಅಲ್ವಾ ಗೌರ್ಮೆಂಟ್ ಯಾವಾಗ್ಲೂ ಏನ್ ಮಾಡ್ತಾ ಇಲ್ಲ ರಿಲೀಜಿಯಸ್ ನ ಜೊತೆಗೆ ಕನೆಕ್ಟ್ ಮಾಡೋಕೆ ಅವಕಾಶ ಕೊಡ್ತಾ ಇರ್ಲಿಲ್ಲ ನಿಮ್ ಬಿಗಿನಿಂಗ್ ಇಂದನ ನೋಡ್ಬೋದಲ್ವಾ ಕ್ರಿಸ್ತನ ಕಾಲದಲ್ಲೂ ರೋಮ್ ರಾಜ್ಯ ಆಯ್ತು ಆದ್ರೆ ಏನಾಗ್ತಿತ್ತು ಗವರ್ನಮೆಂಟ್ ಒಂದ್ ಕಡೆ ಇತ್ತು ರಿಲೀಜಿಯಸ್ ಒಂದ್ ಕಡೆ ಇತ್ತು ಅವ್ರಿಗೆ ಗವರ್ನಮೆಂಟ್ ರೋಮ್ ಒಡ ಏನ್ ಆಗಲ್ಲ ಅಂದ್ರೆ ರಿಲಿಜಿಯಸ್ ನ ಬೆರೆಸದಕ್ಕೆ ತುಂಬಾನೇ ಕಷ್ಟ ಆ ರೀತಿ ಅವರು ಅವರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಟ್ ಇದೇ ವಿಷಯಕ್ಕೆ ಈ ಪೋಪ್ ಸಿಸ್ಟಮ್ ಕಾಯ್ತಾ ಇತ್ತು ಎಲ್ಲಾದ್ರೂ ಅವಕಾಶ ಸಿಗುತ್ತಾ ಎಲ್ಲಾದ್ರೂ ಒಂದು ವಿಷಯಗಳು ಏನಾಗುತ್ತೆ ಆ ನಡೆಯುತ್ತಾ ಅನ್ನುವಂತ ಒಂದು ವಿಷಯ ಅದೇ ಒಂದು ರಾಜತಂತ್ರದಲ್ಲಿ ಪ್ಲಾನ್ ಮಾಡಿಕೊಂಡು ವೆಯ್ಟಿಂಗ್ ಅಲ್ಲಿ ಇದ್ರು ಅಲ್ವಾ ಆ ವೈಟಿಂಗ್ ಏನಾಯ್ತು ಅಂದ್ರೆ ಕಾಲಾನುಕಾಲದಲ್ಲಿ ಅದಕ್ಕೆ ಸಾಧಕವಾಗಿ ಏನಾಯ್ತು ನಡೀತು ಮುಖ್ಯವಾಗಿ ನೋಡ್ಬೇಕಾದ್ರೆ ರೋಮ್ ರಾಜ್ಯ ಯಾವಾಗ್ಲೂ ಕೂಡ ಪೋಪ್ ಅಧಿಕಾರಕ್ಕೆ ಅವಕಾಶ ಕೊಡೋಕೆ ಸಾಧ್ಯತೆನೆ ಇರ್ತಾ ಇರ್ಲಿಲ್ಲ ನೋ ಚಾನ್ಸ್ ರೋಮ್ ಸರ್ಕಾರನ ಸಿಸ್ಟಮೇ ಆಗಿ ರೋಮ್ ಪವರ್ ಆಗಿ ರೋಮ್ ಅಥಾರಿಟಿನ ಆಗಿ ಅಲ್ಲಿರುವಂತ ಕಾನೂನು ಹಾಗೆ ಇರುತ್ತೆ ಕಾನೂನೊಳಗೆ ಧರ್ಮ ಬರೋದಕ್ಕೆ ಸಾಧ್ಯತೆನೇ ಇಲ್ಲ ಹಾಗಾಗಿ ಕ್ರೈಸ್ತರಲ್ಲಿ ಬೆಳಿಬಹುದು ಕ್ರೈಸ್ತರು ಇರ್ಬಹುದು ಅದೊಂದು ಧರ್ಮವಾಗಿರ್ತಿತ್ತು ರೋಮ್ ಒಂದು ರಾಜ್ಯವಾಗಿರ್ತಿತ್ತು ರಾಜಕೀಯವಾಗಿರ್ತಿತ್ತು ಅದರೊಳಗೆ ಬೆಳೆಯೋದಕ್ಕೆ ಸಾಧ್ಯತೆ ಇಲ್ಲ ಆ ರೀತಿಯಾದಂತ ಒಂದು ಸಿಸ್ಟಮ್ ಅಲ್ಲಿ ಈಗ ಒಂದು ಕುತಂತ್ರ ನಡೆಯುತ್ತೆ ಒಂದು ಪ್ಲಾನ್ ನಡೆಯುತ್ತೆ ಅಲ್ಲಿ ಅಲ್ವಾ ಏನೋ ಒಂದ್ ಕಡೆ ಏನಾಗುತ್ತೆ ಅಂದ್ರೆ ಈ ರೋಮ್ ರಾಜ್ಯ ಮೇಲೆ ಬರೋದಕ್ಕೆ ಅಂದ್ರೆ ಪೋಪ ಸಾಮ್ರಾಜ್ಯ ಪೋಪನ ಅಧಿಕಾರ ಬರದಿಕ್ಕೆ ಸಾಧ್ಯವಾಗುತ್ತೆ ಪೋಪನ ಅಧಿಕಾರ ಅಂದ್ರೆ ಒಂದ್ ಕೈಯಲ್ಲಿ ಧರ್ಮ ಇನ್ನೊಂದ್ ಕೈಯಲ್ಲಿ ರಾಜಕೀಯ ಎರಡನ್ನೂ ಕೂಡ ಸಂಪೂರ್ಣ ಎರಡನ್ನೂ ವಿಶ್ ಮಾಡುವಂತ ಒಂದು ಕೆಲಸ ಎರಡನ್ನೂ ಒಟ್ಟಿಗೆ ಅಲ್ವಾ ನಾನೇ ದೇವ್ರು ನಾನೇ ರಾಜ ದೇವ್ರು ನಾನೇ ರಾಜರು ನಾನೇ ನಾನೇ ಅಧಿಕಾರ ಮಾಡ್ತೀನಿ ನಾನು ಇಷ್ಟ ಬಂದಾಗ ಅಧಿಕಾರ ಮಾಡ್ತೀನಿ ನನ್ನ ಪವರ್ ಆ ರೀತಿ ಇರುತ್ತೆ ರಾಜರು ನಾನು ಅಧಿಕಾರ ಆಗ್ಬೇಕು ಅನ್ನುವಂತ ಒಂದು ರೀತಿ ಸೊ ಇದೆಲ್ಲ ಹೆಂಗ್ ನಡೆಯುತ್ತೆ ಜಸ್ಟ್ ಯೋಚನೆ ಮಾಡ್ರಿ ಒಬ್ಬ ಧರ್ಮದಲ್ಲಿರುವಂತ ವ್ಯಕ್ತಿ ಅವನಲ್ಲಿ ಯಾವುದೇ ಸೋಲ್ಜರ್ ಇರಲ್ಲ ಯಾವುದೇ ಸೈನಿಕನಿರಲ್ಲ ಅವನು ಇದ್ದ ಮಾಡಿ ಗೆಲ್ಲಕ್ಕೂ ಆಗಲ್ಲ ಬಟ್ ಹೆಂಗ್ ನಡೆಯುತ್ತೆ ಹೆಂಗ್ ನಡಿಬಹುದು ಅದೇ ಅದಕ್ಕಿರುವಂತ ಒಂದೇ ಒಂದು ವೆಪನ್ ಏನಪ್ಪಾ ಅಂದ್ರೆ ಬಡಾಯಿ ಕೊಚ್ಚಿಕೊಳ್ಳುವಂತ ಬಾಯಿ ದೇವರ ವಾಕ್ಯಗಳನ್ನ ತನಗೆ ಸಾಧಕವಾಗಿ ಉಪಯೋಗ ಮಾಡ್ಕೊಳ್ಳುವಂಥದ್ದು ಯೇಸು ಕ್ರಿಸ್ತನನ್ನ ತಾನೇ ಆ ಅಧಿಕಾರದಲ್ಲಿ ನನಗೆ ಪೇತ್ರನ ಬೀಗದ ಕೈ ಇದೆ ಬರಲೋಕೆ ಕಲಿಸುವಂತ ಅಧಿಕಾರ ಇದೆ ನರಕಿಕೆ ಕಲಿಸುವಂತ ಅಧಿಕಾರ ಇದೆ ಪಾಪ ಪಾಪಕ್ಷೇಮಣೆ ಮಾಡುವಂತ ಪವರ್ ಇದೆ ಇದೆಲ್ಲ ಹೇಳುವಂತ ಜನರ ಮನಸ್ಸು ಏನಾಯ್ತು ಎಲ್ಲ ಒಂದ್ ಕಡೆ ಏನೋ ಒಂದ್ ಕಡೆ ಚೇಂಜಸ್ ಆಗ್ತಾವೆ ಅಲ್ವಾ ಕಾಲ ಕ್ರಮೇಣ ಅದು ಎಲ್ಲಿಗೆ ಕೂಡ ಎಫೆಕ್ಟ್ ಆಯ್ತು ಅಂದ್ರೆ ರೋಮಿನ ಚಕ್ರವರ್ತಿ ಅವರಿಗೆ ಎಫೆಕ್ಟ್ ಆಗುವ ಅಷ್ಟರ ಮಟ್ಟಿಗೆ ಅದರ ಮಾತಿತ್ತು ಅದರ ಮಾತಿನ ಪ್ರಭಾವ ಇತ್ತು ಅಂದ್ರೆ ರೋಮಿನ ಚಕ್ರವರ್ತಿಗಳು ಕೂಡ ಪೋಪನಿಗೆ ಎದರ್ಬೇಕಾದಂತ ಪರಿಸ್ಥಿತಿ ಬಂತು ಅದೆಲ್ಲ ಚರಿತ್ರೆ ನಡೆದಿರುವಂತ ಘಟನೆ ಇದೆ ಅಲ್ವಾ ಸೀರೆಲ್ಲ ವಿಷಯಗಳನ್ನ ಏನ್ ಮಾಡ್ತೀವಿ ನಾವು ತುಂಬಾ ಇನ್ನು ಕೂಡ ದೀರ್ಘವಾಗಿ ಏನ್ ಮಾಡೋಣ ವಿಷಯಗಳನ್ನ ನಾವೇನ್ ಮಾಡೋಣ ಸ್ವಲ್ಪ ನಾವು ಯೋಚನೆ ಮಾಡೋಣ ಸ್ಟಡಿ ಮಾಡೋಣ ಅಲ್ವಾ ಎಲ್ಲೋ ಒಂದ್ ಕಡೆ ಅದಕ್ಕೆ ಸಾಧಕವಾಗಿದ್ದಂತ ಘಟನೆ ಯಾವ್ದಿತ್ತು ಯಾವಾಗ ಆ ಒಂದು ರಾಜ್ಯದ ಮೇಲೆ ಒಂದು ರಾಜ್ಯ ಅಹ್ ಜೈಸಕ್ಕೆ ಹೋದಾಗ ನೋಡ್ರಿ ಇವತ್ತು ಕೂಡ ಅದೇ ಸಿಸ್ಟಮ್ ನಡೀತಾ ಇದೆಯಾ ಇವತ್ತು ಕೂಡ ನೋಡಿ ಏನಪ್ಪಾ ಅಂದ್ರೆ ಒಂದು ರಾಜ್ಯ ತುಂಬಾ ಪ್ರಬಲವಾಗಿದೆ ಫಾರ್ ಎಕ್ಸಾಂಪಲ್ ಅಮೆರಿಕ ಇರ್ಬಹುದು ರಷ್ಯಾ ಇರ್ಬಹುದು ಈ ಅಮೆರಿಕದ ಮಟ್ಟಿಗೆ ಒಂದು ವಿಷಯ ಇದೆ ಗೊತ್ತಾ ಏನಿದೆ ಅಮೆರಿಕದ ಮಟ್ಟಿಗೆ ಅಮೆರಿಕದಲ್ಲಿ ಯಾರು ಬೇಕಾದ್ರು ಹೋಗಿ ಎಲ್ ಬೇಕಾದ್ರೂ ವಾಸ ಮಾಡ್ಬೋದು ಯಾವುದೇ ಒಂದು ರೂಲ್ಸ್ ಅಂಡ್ಲೇಷನ್ ಇಲ್ಲ ಅದು ಒಳ್ಳೆ ಉದ್ದೇಶಕ್ಕೋಸ್ಕರ ಅದ್ ಮಾಡಲ್ಪಡ್ತು ಆದ್ರೆ ಇವತ್ತು ಕೆಟ್ಟ ಕೆಟ್ಟ ರೀತಿಯಲ್ಲಿ ನಡೀತಾ ಇದೆ ಇವತ್ತು ಅಮೆರಿಕದವರು ಬೇರೆ ಹೊರಗಿಂದ ಬಂದವರಿಂದ ನಮ್ಗೆ ತುಂಬಾ ಅಪಾಯ ಇದೆ ಅಂತ ಭಯಪಡುವಂತ ಘಟನೆ ನಡೀತಾ ಇದೆ ಅಮೆರಿಕಾದಲ್ಲಿ ಅಲ್ವಾ ಈ ರೀತಿಯ ಒಂದು ಪವರ್ ನ ಅಮೆರಿಕ ಏನ್ ಮಾಡಕ್ಕಾಗಲ್ಲ ಯಾವುದೇ ಕಾರಣಕ್ಕೂ ತಾನೇ ಕಂಟ್ರೋಲ್ ಮಾಡಕ್ಕಾಗಲ್ಲ ಬದಲಾಗಿ ಅಮೆರಿಕದಲ್ಲಿ ಇರುವಂತ ಸಿಸ್ಟಮ್ ಯಾವ ರೀತಿ ಯೋಚನೆ ಮಾಡುತ್ತೆ ಅಂದ್ರೆ ಇದನ್ನೆಲ್ಲ ಕಂಟ್ರೋಲ್ ಮಾಡುವಂತ ಒಬ್ಬ ವ್ಯಕ್ತಿ ಇದ್ರೆ ಗವರ್ಮೆಂಟ್ ಅವ್ರ ಕೆಳಗೆ ಕೊಟ್ಬಿಡೋಣ ನಾವು ಅವರೇ ನಡ್ಸ್ಕೊಂಡು ಹೋಗ್ಲಿ ಅನ್ನೋಂತ ರೀತಿಯಲ್ಲಿ ಯೋಚನೆ ಮಾಡೋ ತರ ಇದ್ರೆ ಇವಾಗ ಅಂದ್ರೆ ಯಾಕೆ ವಿಷಯ ಹೇಳ್ತಾ ಅಂದ್ರೆ ಇದು ಅಮೆರಿಕದ ಯೋಚನೆ ಮಾತ್ರ ಅಲ್ಲ ಇಡೀ ಲೋಕದ ಯೋಚನೆ ಇದೇ ವಿಷಯ ಕೋಪನ ಆರಂಭಿಕ ಹಂತದಲ್ಲಿ ನಡೆಯಿತು ಪೋಪ್ ಸಿಸ್ಟಮ್ನ ಆರಂಭಿಕ ಹಂತದಲ್ಲಿ ಅಂದ್ರೆ ಯಾವುದೋ ಒಂದು ರಾಜ್ಯ ಇನ್ನೊಂದು ರಾಜ್ಯ ಅದಕ್ಕೆ ವಿರುದ್ಧವಾಗಿ ಬಂದಾಗ ಏನು ಮಾಡದ ಸಹಾಯ ಕೆಲಕ್ಕೆ ಪೋಪನ ಹತ್ರ ಹೋಗಿದ್ದು ಅಲ್ಲಿ ದೊಡ್ಡ ಒಂದು ತಪ್ಪಾಗಿ ತಪ್ಪು ಅಂದ್ರೆ ಆ ರಾಜ್ಯದ ದೃಷ್ಟಿಯಲ್ಲಿ ತಪ್ಪು ಬಟ್ ಕೋಪನ ಸೃಷ್ಟಿಯಲ್ಲಿ ತುಂಬಾ ಬೆನಿಫಿಟ್ ಆಯ್ತು ಅದೇ ಒಂದು ಬಿಗಿನಿಂಗ್ ಆಯ್ತು ಇದನ್ನ ತಮಗೆ ಸಾಧಕವಾಗಿ ಉಪಯೋಗ ಮಾಡೋದ್ ಮೂಲಕವಾಗಿ ರಾಜ್ಯ ಮತ್ತೆ ಧರ್ಮವನ್ನ ಆಡಳಿತ ಮತ್ತೆ ಧರ್ಮವನ್ನ ಬೆರೆಸೋದಕ್ಕೆ ಒಂದು ಒಳ್ಳೆ ಅನುಕೂಲ ವಾತಾವರಣ ಅಲ್ಲಿ ಕ್ರಿಯೇಟ್ ಆಯ್ತು ಇದ್ರ ಬಗ್ಗೆ ಸಂಪೂರ್ಣವಾಗಿ ಏನ್ ಮಾಡೋಣ ಮುಂದೆ ಬರುವಂತ ಏನ್ ಮಾಡೋಣ ನಾವು ಸ್ಟಡಿ ಮಾಡೋಣ ಓಕೆ ಸೊ ಅದ್ರ ಬಗ್ಗೆ ಸ್ಟಡಿ ಮಾಡಿ ಆ ಒಂದು ಟೈಮ್ ಪೀರಿಯಡ್ ಏನ್ ಮಾಡೋಣ ಮೋಸ್ಟ್ಲಿ ಇನ್ನು ಕೆಲವೊಂದು ಇದು ಇರುತ್ತೆ ಕೆಲವೊಂದು ಚಾಪ್ಟರ್ ಮಾತ್ರ ಇದೆ ಅದನ್ನ ನಾವ್ ಏನ್ ಮಾಡೋಣ ಮುಕ್ಸಣ ದೇವರಿಗೆ ಪಾಠಗಳನ್ನ ಆಶೀರ್ವದಿಸಲಿ ಆಮೇಲೆ ಪ್ರಾರ್ಥನೆ ಮಾಡಿ ಮುಕ್ಸಣ ಪ್ರಾರ್ಥನೆ ಮಾಡ್ತೀರಾ ಬ್ರದರ್ ನನ್ಗೆ ಹೇಳದ್ರ ಹಾ ನಿಮ್ಗೆ ಮಾಡೋಣ I am your Almighty Father, God of Abraham, Isaac and Jacob, hallowed be thy name. Dear Father, this evening we come in front of thy feet under one faith, one truth, thanking thee for all the wonderful blessings and teachings that they have given unto us through the brethren. Dear Father, we feel blessed day by day knowing thy prophecies, understanding thy words that they have um, revealed unto us. that that privilege that none of the other people in this world have got. For the very fact that we have selected us among this world to know Thy truth, we feel so blessed and um, happy. Dear Father, for the calling that they have um, bought us in, help us to lead a life with all reverence, with utmost um, conviction and faith that each day we walk. Understanding that we need to fulfill thy will in our lives. We need to fulfill the responsibilities that we have bestowed upon us and predestined upon us in this world. Help us to be humble to thy words and let thy words dwell in our hearts and thy Holy Spirit guide us each day in a way that is acceptable according to thy sight. Forgive us for all the mistakes and sins that we have committed. We pray for all the children who have gathered here today. And let everything in our lives happen as we wills and wish, but nothing according to what we want. We pray all this unto the mighty Father through the precious, mighty, and the most gracious name of thy only begotten Son, our Savior, our Protector, Lord Jesus Christ. Amen. Amen. Thank you.